ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರೇಶು ಸರ್ವದಾ. ಸುಮಾ ಸುಮಾ ಬಂದಿರಿ. ಲೇ ಸುಮನ. ಅತ್ತೆ ನೀವ್ ಒಂದ್ ಸ್ವಲ್ಪ ಅವ್ರಿಗೆ ತಿಂಡಿ ಬಡಿಸ್ತೀರಾ, ನನ್ ಶೂ ಎತ್ಕೊಟ್ಟು ಬರ್ತೀನಿ. ಸುಮಾ ನಿಂದ್ಯಾಕೋ ಅತಿಯಾಗೋಯ್ತು, ಶೂಸು ನೀನ್ ಅವನಿಗೆ ಎತ್ಕೊಡ್ಬೇಕಾ? ಅವನಿಗೇನ್ ಕೈಕಾಲಿಲ್ವಾ? ಮಾಡವರಿದ್ರೆ ಹೀಗೆ ಇವನು. ಅಮ್ಮ ನಿನಗ್ಯಾಕಮ್ಮ ಹೊಟ್ಟೆ ಕಿಚ್ಚು? ನನ್ಗ್ಯಾಕೋ ಹೊಟ್ಟೆ ಕಿಚ್ಚು? ನೀನು ಬರ್ತಾ ಬರ್ತಾ ತುಂಬಾ ಸೋಮಾರಿ ಆಗ್ಬಿಟ್ಟಿದ್ಯಾ. ಊಟನ ಅವಳೇ ಅಗದ್ಕೊಟ್ರೆ ತಿನ್ನೋದಕ್ಕೆ ರೆಡಿ ಆಗಿದ್ಯಲ್ವಾ? ಏನಮ್ಮ ನೀನು, ಎಲ್ಲ ಅಮ್ಮಂದಿರು ಮಕ್ಳಿಗ್ ಸಪೋರ್ಟ್ ಮಾಡಿದ್ರೆ ನೀನ್ ಸೊಸೈಟಿ ಸಪೋರ್ಟ್ ಮಾಡ್ತಿಲ್ಲ. ಎಲ್ರ ಹಾಗೆ ನಿನ್ ಕೆಲ್ಸ ನೀನೇ ಮಾಡ್ಕೋ, ಅದ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ. ಅಯ್ಯೋ ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆ ಅಮ್ಮ ಮಗ ಜಗಳ ಆಡ್ತೀರಾ? ನೀವ್ ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ಅಲ್ವಾ? ಆಫೀಸಲ್ಲಿ ಮೀಟಿಂಗ್ ಇದ್ರೆ ಹುಡುಗನ್ ಕಳಿಸ್ತೀನಿ. ಊಟಕ್ಕೆ ಬಂದೋಗು, ನೀನೇನ್ ನಡ್ಕೊಂಡ್ ಬರ್ಬೇಕಾಗಿಲ್ಲ. ನೀನ್ ಊಟಕ್ ಬರ್ದೆ ಹೋದ್ರೆ ಈ ಹುಚ್ಚ ಹುಡುಗಿನು ಸರಿಯಾಗಿ ಊಟ ಮಾಡೋಲ್ಲ. ಹ್ಮ್ ಸರಿ ಅಮ್ಮ. ಏ ಮೊದ್ಲು ತಿಂಡಿ ತಿನ್ಕೊಂಡು ಹೋಗು. ಹ್ಮ್ ಸುಮಾ ಇವತ್ತೇನ್ ಟಿಫನ್? ವಾಂಗಿ ಬಾತ್. ವಾವ್ ಸಾಕ್ ಸಾಕು ಸುಮಾ, ನೀನೇನೇ ಹೇಳು, ನಿನ್ ಕೈಯಾರ ಬಡಿಸಿದ್ರೆ ಆ ರುಚಿನೇ ಬೇರೆ. ಸರ್ ಮೊನ್ನೆ ದೊಡ್ಡಮ್ಮರ್ ಬಡಿಸ್ದಾಗ್ಲೂ ಹೀಗೆ ಹೋಗಲಿದ್ರಿ. ಸಾಕು ಸಾಕು, ನನ್ಗೆ ಆಫೀಸ್ ಟೈಮ್ ಆಯ್ತು, ಬರ್ತೀನಿ. ಬಾಯ್ ಬಾಯ್. ನಿಮ್ ಶೂ ಬ್ಯಾಗ್ ಹಾಲಲ್ಲಿ ಇದೆ. ಆಯ್ತಾಯ್ತು ತಗೋತೀನಿ. ಏನ್ ಸುಮಾ ಇದು, ಎಲ್ಲಾ ಕೆಲ್ಸನು ನೀನ್ ಹೀಗ್ ಮಾಡಿ ರೂಢಿ ಮಾಡ್ಬಿಡು. ನಾಳೆ ನೀನ್ ಬಸರು ಬಾಣಂತನ ಅಂತ ತೌರಿಗೆ ಹೋದಾಗ ಇವ್ರು ನನ್ ಜೀವ ತಿಂತಾರೆ. ಹಾಗಲ್ಲ ಅತ್ತೆ, ಅವ್ರ ಟೈಮಿಗೆ ಸರಿಯಾಗಿ ಆಫೀಸ್ಗೆ ಹೋಗ್ಲಿ ಅಂತ. ನಿಮಗ್ ತಿಂಡಿ ಕೊಡ್ಲಾ? ಬಾ ನಾವ್ ಒಟ್ಟಿಗೆ ತಿನ್ನೋಣ, ಸಾವಿತ್ರಿ ಬಡಿಸ್ತಾಳೆ. ಏನತ್ತೆ ಯಾಕಾಗ ನೋಡ್ತಿದ್ದೀರ? ಏನಿಲ್ಲಮ್ಮ ಸುಮ್ಮನೆ ನೋಡ್ದೆ. ಅಣ್ಣವ್ರೆ, ಹೀಗ್ ಬೆಳಿಗ್ಗೆ ಬೆಳಿಗ್ಗೆ ಕುಡಿತಾ ಇದ್ರೆ ಅಮ್ಮ ಅವ್ರ ಬೇಜಾರಾಗಲ್ವೇ? ಯಾರು ನಿಮ್ಮ ಅಮ್ಮ ಅವರು? ಈ ಮನೆಗೆ ನಾನೇ ಯಜಮಾನ. ತಿಂಡಿ ತಂದ್ಕೊಂಡ? ತಿಂಡಿ ಆಯ್ತಲ್ಲ. ಅಲ್ಲ ರಾತ್ರಿ ಊಟಾನು ಮಾಡ್ಲಿಲ್ಲ, ಸ್ವಲ್ಪ ಮೊಸರನ್ನ ತಂದ್ಕೊಡ್ಲ? ಬೇಡ ಅಂತ ಹೇಳಿಲ್ವಾ? ದಿನ ಹೀಗೆ ಕುಡಿದ್ರೆ ನಿಮ್ ಆರೋಗ್ಯ ಏನಾಗುತ್ತೆ? ನಿನ್ ಯಾವಾಗಿ ಗಂಡು ಬಿರಿ ತರ ಸಿಂಗಾರ ಮಾಡ್ಕೊಂಡು ಬೀದಿ ಬೀದಿ ಸುತ್ತೋದು ಶುರು ಮಾಡ್ದ್ಯೋ, ಆವಾಗ್ಲೇ ನನ್ ಮನ್ಸಿನ ನೆಮ್ಮದಿ ಹಾಳಾಗೋಯ್ತು. ನಾನ್ ಹೋಗೋದು ಬೀದಿ ಸುತ್ತಕ್ಕಲ್ಲ, ನಿಮ್ ಕಂಪ್ನಿಲಿ ದುಡಿಯೋದಿಕ್ಕೆ, ಅದು ಮುಳುಗೋದನ್ನ ತಪ್ಸೋದಿಕ್ಕೆ. ನೀನ್ ಯಾವಾಗ ತಪ್ಸೋದಿಕ್ಕೆ? ನಾನು ನಿಮ್ ಹೆಂಡತಿ ಅಂದ್ಮೇಲೆ ನಂಗೂ ಅದರಲ್ಲಿ ಪಾಲಿದೆ. ಗಂಡ ಮನೆ ಅಂತ ನಾನ್ ತೋರ್ಸೋ ಕಾಳಜಿ ನಿಮಗ್ ಸ್ವಲ್ಪನಾದ್ರೂ ಬೇಡ್ವಾ? ನನ್ ಕನ್ಸುಗಳನ್ನೆಲ್ಲ ಕೊಂದ್ಬಿಟ್ರಿ, ನನ್ ಬದುಕನ್ನೇ ನಾಶ ಮಾಡಿದ್ರಿ. ನಾವಿಬ್ರು ಭೇಟಿ ಆಗೋದೇ ತುಂಬಾ ಅಪರೂಪ ಅಲ್ವಾ? ನೀನ್ ಬಂದಾಗ ನಾನು ಔಟ್ ಆಫ್ ಆರ್ಡರ್, ನಾನ್ ಹೇಳೋಷ್ಟರಲ್ಲಿ ನೀನು ಔಟ್ ಆಫ್ ಪವರ್ ಆಯ್ತು. ಹೀಗೆ ಮತ್ತೆ ಯಾವತ್ತಾದ್ರೂ ಸಿಗ್ನಲ್ ಸಿಕ್ಕಿದ್ರೆ ಮೂರೇ ಮೂರು ನಿಮಿಷ ಟಾಕ್ ಟೈಮ್, ಆಮೇಲೆ ಸ್ಲೀಪ್ ಟೈಮ್, ಎಲ್ಲ ನನ್ ಬ್ಯಾಡ್ ಟೈಮ್. ಬ್ಯಾಡ್ ಟೈಮ್ ನಂದು. ದುಡಿಯೋದ್ ಬಿಟ್ಟು ಕುಡಿಯೋದ್ನ ಅಭ್ಯಾಸ ಮಾಡ್ಕೊಂಡು ರಸ್ತೆಯಲ್ಲಿ ತೂರಾಡಿ ಯಾರೋ ಕರ್ಕೊಂಡ್ ಬಂದು ಮನೆಗೆ ಸೇರ್ಸೋದು, ಇದೆಲ್ಲ ಗೊತ್ತಾಗಿ
ಆಫೀಸ್ ಅಲ್ಲಿ ನಿಮ್ ಬಗ್ಗೆ ಏನ್ ಗೌರವ ಇದೆ ಅಂತ ಗೊತ್ತಾ? ಬೇಕಾಗಿಲ್ಲ, ಜನಗಳು ನನ್ನನ್ನ ಕುಡುಕ, ಮರ್ಯಾದೆ ಇಲ್ಲೋನು, ಆಳಾದೋನು ಅಂತ ಏನ್ ಬೇಕಾದ್ರು ಅನ್ಕೊಳ್ಳೆ. ಐ ಡೋಂಟ್ ಕೇರ್. ಗೌರವ ಪ್ರತಿಷ್ಠೆ ಎಲ್ಲ ನಿನಗೆ ಇರ್ಲಿ. ಇಷ್ಟ ಹೇಳಿದ್ರು ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ನಿಮ್ ಕುಂಕ್ ಮಾತು ನಿಲ್ಲಲ್ಲ. ಏಯ್, ಜಾಸ್ತಿ ಮಾತಾಡ. ಎಷ್ಟು ಪ್ರಶಾಂತವಾಗಿದ್ ಮುಖ ಕ್ರೂರವಾಗೋಯ್ತು. ಹಗಲ್ ಕಣ್ ಮುಖಕ್ಕೆ ಮಾರೋಗ್ಬಿಟ್ಟೆ. ಏನ ಹೇಳ್ದ ಶಿವಣ್ಣ? ಕಾರ್ಕಿ ತಗೊಂಬನ್ನಿ. ದೊಡ್ಡವರು ಅರೇಂಜ್ ಮ್ಯಾರೇಜ್ ನ ಏನಕ್ ಮಾಡಿದ್ದಾರೆ ಅಂದ್ರೆ, ನಿನ್ ಮದುವೆಗೆ ಸಾವಿರಾರು ಜನ ಸಾಕ್ಷಿ ಇರ್ಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಆದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಯಾರಿರ್ತಾರೆ ಸಾಕ್ಷಿ? ಕಚೇರಿ ಮಾತ್ರ ಇರುತ್ತೆ ಅಷ್ಟೇ. ಅವನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದೀನಿ, ಅವನಿಂದ ನಿನಗೆ ತೊಂದರೆ ತಪ್ಪಿದ್ದಲ್ಲ, ಅದನ್ನ ಅನುಭವಿಸ್ತೀಯ. ಆಗ ನಾವ್ ಯಾರು ನಿನ್ ಸಪೋರ್ಟಿಗೆ ಬರೋದಿಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ದಿವಾಕರ್. ದಿವಾಕರ್, ಮೇಲ್ಸ್ ಎಲ್ಲ ಚೆಕ್ ಮಾಡಿ, ನಾನೊಂದು ಅರ್ಧ ಗಂಟೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಈಗ್ಲೇ ಹೋಗ್ಬೇಕಿತ್ತ ಮೇಡಮ್? ಹೌದು ದಿವಾಕರ್. ಯಾಕೆ? ಗೋಡನ್ಗೆ ಹೊಸ ಸ್ಟಾಕ್ ಬಂದಿತ್ತು, ನೀವಿದ್ರೆ ಚೆನ್ನಾಗಿರೋದು. ನೀವಿದ್ದೀರಲ್ಲ. ನಾನೆಲ್ಲ ಚೆಕ್ ಮಾಡಿದ್ದೀನಿ, ಸೈನ್ ಮಾಡೋದಕ್ಕೆ ನೀವು ಇರ್ಬೇಕಲ್ಲ ಮೇಡಮ್. ಸರಿ ದಿವಾಕರ್, ಆಮೇಲೆ ಹೋಗ್ತೀನಿ. ಓಕೆ ಮೇಡಮ್. ದಿವಾಕರ್ ಮೇಡಮ್, ನಿಮ್ ಹತ್ರ ಪರ್ಸನಲ್ ಆಗಿ ಏನೋ ಒಂದ್ ವಿಷಯ ಕೇಳ್ಬೇಕು. ಪರ್ಸನಲ್ ವಿಷಯನ? ಏನಿಲ್ಲ, ನಿಮ್ ಬಾಸ್ ಆಫೀಸಿಗೆ ಬರೋ ಹಾಗೆ ಮಾಡ್ಬೇಕಾಗಿದೆ. ಅದಕ್ಕಿಂತ ಮೊದಲು ಅವ್ರ ಆಫೀಸಿಗೆ ಬರೋದನ್ನ ಯಾಕೆ ನಿಲ್ಸಿದ್ದಾರೆ ಅಂತ ತಿಳ್ಕೋಬೇಕಾಗಿದೆ. ಅದು ಏನಂದ್ರೆ ಮೇಡಮ್, ದಿವಾಕರ್ ಈ ಕಂಪನಿ ಓಪನ್ ಆದಾಗಿಂದ ನೀವು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ. ಒಬ್ಬ ಒಳ್ಳೆ ವ್ಯಕ್ತಿ ಹಾಳಾಗೋದನ್ನ ತಪ್ಪಿಸೋದು ನಮ್ ಕರ್ತವ್ಯ ಕೂಡ ಅಲ್ವಾ? ಈ ನಾಲ್ಕ್ ತಿಂಗಳಿಂದೆ ಅವ್ರ ತಂದೆ ಬಂದಿದ್ರು. ತಂದೆ ಮಗ ತುಂಬಾ ಮಾತಾಡ್ತಿದ್ರು, ಏನೇನೋ ಕಿರ್ಚಾಡ್ತಿದ್ರು. ಏನ್ ಮಾತಾಡ್ತಿದ್ರು ಅಂತ ನಾವು ಕೇಳಿಸ್ಕೊಳ್ಳಿಲ್ಲ. ಕೊನೆಗೆ ಅವರಪ್ಪ ಕೋಪದಿಂದ ಬಾಗ್ಲಾಕೊಂಡು ಗಡಾರ್ ಅಂತ ಹೊರಟೋಗ್ಬಿಟ್ರು. ಆಮೇಲೆ ಬಾಸ್ ಕೂಡ ಎದ್ದೋದ್ರು. ಅವ್ರ ಮುಖ ಕೋಪದಿಂದ ಸಿಕ್ಕಾಪಟ್ಟೆ ಕೆಂಪಾಗಿತ್ತು. ನಾನು ಯಾವತ್ತೂ ಆ ರೀತಿ ಅವ್ರ ಮುಖ ನೋಡಿರ್ಲಿಲ್ಲ. ನೀವು ಕೇಳಿದಕ್ಕೆ ಹೇಳ್ಬೇಕಾಯ್ತು ಮೇಡಮ್. ನಾನು ಗೋಡನ್ ಹತ್ರ ಹೊರಟು ಬರ್ತೀನಿ. ಸರಿ ದಿವಾಕರ್, ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಓಕೆ ಮೇಡಮ್. ಸುಮಾ, ಲೇ ಸುಮಾ, 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 ಸುಮಾ. ಏನ್ರಿ, ಏನಾಯ್ತು? ಸುಮಿ ಬಾರಿ ಇಲ್ಲಿ. ಏನಾಯ್ತ್ರಿ? ಅದೇ ಕೈ ಶೂ ಬಿಚ್ಚಿದಿರ, ಹೋ ಕೈ ಕಾಲು ತೊಳ್ಕೊಂಡ್ ಬನ್ನಿ. ನಾನಿನ್ನು ದೇವ್ರಿಗೆ ದೀಪ ಹಚ್ಚಿಲ್ಲ. ಮೊದಲು ಈ ದೇವ್ರಿಗೆ ಪೂಜೆ ಮಾಡು, ಆಮೇಲೆ ನಿನ್ನ ಬೆಳ್ಳಿ ದೇವ್ರಗಳಿಗೆ ಪೂಜೆ ಮಾಡುವಂತೆ. ಅತ್ತೆ ಕೇಳಿಸ್ಕೊಳ್ಳಿ ನಿಮ್ ಮಾತನ್ನ, ಆಗ ಗೊತ್ತಾಗತ್ತೆ. ಅಯ್ಯೋ ಚಿನ್ನ, ನಮ್ಮಮ್ಮಂದ ಇದ್ದಿದ್ದೇ ಬಿಡು, ಇದೆಲ್ಲ ಮಾಮೂಲಿ. ಬನ್ರಿ ಫಸ್ಟ್, ಹೇಗಿದ್ರು ಬೇಗ ಬಂದಿದ್ದೀರಾ, ಹೊಟ್ಟೆ ಕಾಫಿ ಕೊಡಿ. ಸುಮಯ್ ಸುಮಯ್ ನಿಂತ್ಕೊಳ್ಳಿ ಪ್ಲೀಸ್. ಬಿಟ್ರಿ ಕೈನ, ಅತ್ತೇನ್ ಕರಿತೀನಿ ಅಷ್ಟೇ. ಈಗ ಸರಿಯೇ, ನನ್ಗೇನ್ ಭಯನ, ನಾವಿಬ್ರೇನ್ ಮುದುಕರ? ಮದುವೆ ಆಗಿ ವರ್ಷನೂ ಆಗಿಲ್ಲ. ಹೌದಾ? ಹೀಗ್ ಹೇಳಿದ್ರೆ ಕೇಳಲ್ಲ. ಕೈ ಕಾಲ್ ಕಿವಿ. ಏನಮ್ಮ ಅದು ಸುಮಿ, ನಿನ್ ಗಂಡಂದು? ಅವ್ರದ್ದಿದ್ದೇ ಬಿಡಿಯತ್ತೆ, ಹುಡುಗ ಮುಂಡೆದು. ಹೋಗಮ್ಮ ಕಾಫಿ ತಂದ್ಕೊಡು. ಅಮ್ಮ, ನೀನ್ ಯಾವತ್ತಾರು ಅಪ್ಪನ ಜೊತೆ ಫಿಲ್ಮ್ ಹೋಗಿದ್ಯಾ? ಈಗ ಯಾಕ ಪ್ರಶ್ನೆ? ನಿನಗ್ ಹೋಗ್ಬೇಕಿದ್ರೆ ನಿನ್ ಹೆಂಡತಿ ಜೊತೆಗ್ ಹೋಗು,
ಕೊಂಕ್ಲ ಸುತ್ಕೊಂಡು ಮೈಲಾರಕ್ ಬರ್ಬೇಡ. ನೀನ್ ಅಡ್ಡಿ ಮಾಡಲ್ಲ ಅಂತ ನನ್ ಗೊತ್ತಮ್ಮ, ಆದ್ರೂ ಆದ್ರೂ ಹೋದ್ರು ಅಂತ ಪುರಾಣ ಎಲ್ಲ ಹೇಳ್ಬೇಡ. ಕೇಳಿ ಕೇಳಿ ನನಗ್ ಸಾಕಾಗಿ ಹೋಗಿದೆ. ಆಫೀಸಿಂದ ಬೇಗ ಬಂದಿದ್ಯಾ ಅಂದ್ರೆ ನೀನ್ ಸಿನಿಮಾಕ್ ಹೋಗಕ್ಕೆ ಬಂದಿದ್ಯಾ ಅಂತ ನನಗ್ ಗೊತ್ತು. ಬೇಗ ರೆಡಿಯಾಗಿ ಹೊರಡಿ. ನನ್ ಮುದ್ದು ಅಮ್ಮ, ನಿನಗಿರೋ ನಾಲೆಜು ನನ್ನ ಹೆಂಡತಿಗಿಲ್ವಲ್ಲ. ಒಳ್ಳೆ ಹಳ್ಳಿ ಗಮಾರಿನ ಮದುವೆ ಮಾಡ್ಕೊಂಡ್ಬಿಟ್ಟೆ. ಚಿಕ್ಕಮಗಳೂರು ಹಳ್ಳಿ ಅಲ್ಲ ಅಂತ ಹೇಳಿ ಅಂತ ಗೊತ್ತಾಯ್ತೇನಪ್ಪ. ಆಯ್ತು, ಜಿಲ್ಲೆ ಅಂತ ಗೊತ್ತು. ಈಗೇನ್ ಪಿಕ್ಚರ್ ಬರ್ತೀಯ ಇಲ್ವೋ? ಕಷ್ಟಪಟ್ಟು ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಬಂದಿದೀನಿ. ನನಗ್ ನೀವ್ ಹೇಳೇ ಇರ್ಲಿಲ್ಲ. ಈಗ ಹೇಳ್ತಾ ಇದೀನಿಲ್ಲ ಸುಮಿ. ಅವನಿಗೆ ಸಿನಿಮಾ ಅಂದ್ರೆ ಖಯಾಲಿ, ಅದು ನಿನ್ ಜೊತೆಗ್ ಹೋಗ್ಬೇಕು ಅಂದ್ರೆ ದೊಡ್ಡ ಖಯಾಲಿ. ಬೇಗ ಹೊರಡಮ್ಮ. ನೀವ್ ಒಬ್ರೇ ಆಗ್ಬಿಡ್ತೀರಲ್ಲ ಅತ್ತೆ. ನಾನೇನಮ್ಮ ಒಬ್ಳೆ ಆಗ್ಬಿಡ್ತೀನಿ. ರಂಗಣ್ಣ ಇರ್ತಾರೆ, ಸಾವಿತ್ರಿ ಇರ್ತಾಳೆ. ನೀನ್ ಹೊರಡ್ತೀಯ ಇಲ್ಲೋ? ಮುಂಡೆದು ಬ್ಲಾಕ್ ಅಲ್ಲಿ ಬೇರೆ ಟಿಕೆಟ್ ತಂದಿದ್ದಾನೆ. ಸರಿ ನಡೀರಿ. ಏನ್ ನಡೀರಿ? ಈ ಡ್ರೆಸ್ ಅಲ್ಲ, ಒಂದ್ ಒಳ್ಳೆ ಡ್ರೆಸ್ ಮಾಡ್ಕೊಂಬಾರೆ. ನಾವ್ ಹೋಗ್ತಿರೋದು ಸಿನಿಮಾ ನೋಡಕ್ಕೆ. ಆದ್ರೆ ಜನ ನಮ್ಮನ್ ನೋಡ್ತಾ ಇರ್ತಾರೆ. 10 ನಿಮಿಷದಲ್ಲಿ ರೆಡಿಯಾಗಿ ಬರ್ಬೇಕು. ಹೋಗು. ಬರ್ತಾಳೆ ಬಿಡು, ಸುಮ್ನೆ ತಲೆ ತಿನ್ಬೇಡ. ನಿನ್ನ ಅಕ್ಕರಿಂದನೆ ಅವಳು ಅಷ್ಟ ಆಟ ಕಲ್ತಿರೋದು. ಸುಮಾ ಏನಂತ ಹುಡುಗಿ ಅಲ್ಲ, ಇವಳಂತ ಹುಡುಗಿ ಸಿಕ್ಕಿರೋದಕ್ಕೆ ನೀನ್ ಪುಣ್ಯ ಮಾಡಿದ್ಯಾ? ಏನೂ ಇಲ್ಲ, ನನ್ನಂತ ಗಂಡ ಸಿಕ್ಬೇಕಾದ್ರೆ ಅವಳು ಪುಣ್ಯ ಮಾಡಿದ್ಲು. ಸರಿಯಪ್ಪ, ನೀವಿಬ್ರು ಪುಣ್ಯ ಮಾಡಿದೀರಾ. ನೀನ್ ಹೋಗಮ್ಮ, ಮೊದ್ಲು ರೆಡಿಯಾಗು. ನೀನೆಲ್ಲ ಹೋಗ್ತೀಯಾ? ನಾನು ಹೋಗ್ದಿದ್ರೆ ಅವಳು ಬೇಗ ರೆಡಿ ಆಗಲ್ಲ. ಒಂದ್ ನಿಮಿಷ ಕಪ್ಪಿಡ್ಕೊ. ವಿವೇಕ್, ಗಾಯತ್ರಿ ನರ್ಸಿಂಗ್ ಹೋಮ್ಗೆ ಫೋನ್ ಮಾಡು ಅಂತ ಹೇಳಿದ್ನಲ್ಲ, ಮಾಡಿದ್ರಾ? ಶಿವಣ್ಣ ಅವರೇ, ಒಂದ್ ಲೋಟ ಕಾಫಿ ಕೊಡಿ. ನೋಡಿ, ನನ್ ಪ್ರಶ್ನೆಗೆ ಉತ್ತರ ಇದಲ್ಲ. ನೀನ್ ಕೇಳೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅಗತ್ಯ ನನಗಿಲ್ಲ. ಯಾಕಿಷ್ಟು ಒರಟಾಗಿ ಮಾತಾಡ್ತೀರಾ? ನನ್ ಕಷ್ಟ ಸುಖನ ನಾನ್ ಯಾರತ್ರ ಹೇಳ್ಕೊಳ್ಳಿ? ಆಫೀಸ್ನಲ್ಲಿ ಬೇಕಾದ ಜನ ಇದಾರಲ್ಲ ಮೇಡಮ್, ಹೋಗಿ ಹೇಳ್ಕೊಳ್ಳಿ. ನನ್ ಗಂಡ ಕುಡುಕ ಮನೆಯಲ್ಲೇ ಕುಡಿತಾ ಬಿದ್ದಿರ್ತಾನೆ ಅಂತ. ನೋಡಿ, ಮನೆ ವಿಷಯನ ನಾ ಹೊರಗಡೆ ಹೇಳ್ಕೊಳ್ಳೋದಿಲ್ಲ. ಏನೋ, ನನ್ ಪಾಡಿಗ್ ನಾನಿದ್ದೆ. ಪ್ರೀತಿ ಪ್ರೇಮ ಅಂತ ನನ್ ಬಾಳಿನ ಜೊತೆ ಆಟ ಆಡಿದ್ರಿ. ಏನೇ ಆದ್ರೂ ನೀವೇ ನನ್ ಸರ್ವಸ್ವ ಅನ್ಕೊಂಡಿದ್ದೆ. ನಾನ್ ಏನ್ ತಪ್ಪು ಮಾಡ್ದೆ ಹೇಳಿ ವಿವೇಕ್. ನೀವ್ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ನನ್ಗೆ ಹೇಗ್ ಅರ್ಥಾಗ್ಬೇಕು ಹೇಳಿ. ನೋಡಿ, ನೀವ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕನ್ನೋದೇ ನನ್ನ ಆಸೆ. ನನ್ನಿಂದ ಏನ್ ತಪ್ಪಾಗಿದೆ, ನಾನ್ ಏನ್ ಮಾಡ್ಬೇಕು ಹೇಳಿ. ನೀನ್ ಆಫೀಸ್ಗೆ ಹೋಗ್ದೇ ಇದ್ರೆ ನಾನ್ ಸಂತೋಷವಾಗಿರ್ತೀನಿ. ನೀವು ಆಫೀಸ್ಗೆ ಹೋಗಲ್ಲ, ನಾನು ಹೋಗದೆ ಇದ್ರೆ ಕಂಪ್ನಿ ಪರಿಸ್ಥಿತಿ ಏನಾಗೋದಿಲ್ಲ ಹೇಳಿ. ನಿಮ್ ಬದುಕಲ್ಲಿ ನನ್ ಪಾಲಿದೆ ಅಂತ ಅಂದ್ಮೇಲೆ ನಿಮ್ ಬಿಸ್ನೆಸ್ ಅಲ್ಲಿ ಪಾಲಿದೆ ಅಂತ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅತ್ತಪ್ಪ, ನೀವು ಜವಾಬ್ದಾರಿ ತಗೊಳ್ಳೋವರೆಗೂ ನಾನು ಹೋಗ್ಲೇಬೇಕಾಗುತ್ತೆ. ನನಗ್ ಗೊತ್ತು, ನೀನ್ ಪ್ರೀತಿಸಿದ್ದು ನನ್ನನ್ನಲ್ಲ, ನನ್ನ ಕಂಪ್ನಿನ, ನನ್ನ ಶ್ರೀಮಂತಕೆನ. ತಂದೆ ತಾಯಿನ ಕಳ್ಕೊಂಡ್ಮೇಲೆ ಕಂಪ್ನಿ ಯಾವ ಲೆಕ್ಕ? ಇನ್ನು ನಿನ್ ಮೇಲೆ ನಾನು ಏನು ಕೇಳಲ್ಲ. ಇಲ್ಲ ಇಲ್ಲ, ನನ್ ಬದುಕನ್ನ ನಾಶ ಮಾಡಕ್ ಹೊರಟಿರೋ ಇವರು ಮನೆಯವ್ರ ಮುಂದೆ ನಾನ್ ಸೋಲ್ಬಾರ್ದು. ಧೈರ್ಯ ಕೆಟ್ಟು ಕಣ್ಣೀರು ಹಾಕ್ಬಾರ್ದು. ಹೃದಯನ ಕಲ್ ಮಾಡ್ಕೊಂಡು ಗೆಲ್ಬೇಕು. ಏನಾಯ್ತಮ್ಮ? ಅಮ್ಮ ಅವ್ರೇ, ಏನು ಏನಾಯ್ತು? ಏನಾಯ್ತಮ್ಮ? ಏನಿಲ್ಲ ಅತ್ತೆ, ಸ್ವಲ್ಪ ತಲೆ ಸುತ್ತಾಗಾಯ್ತು. ಕೆಲ್ಸ ಕೆಲ್ಸ ಅಂತ ನೀನು ಊಟ ತಿಂಡಿ ಕಡೆ ಸರಿಯಾಗಿ ಗಮನ ಕೊಡಲ್ಲ. ಹೋಗ್ ಸಾವಿತ್ರಮ್ಮ, ಸ್ವಲ್ಪ ಸದನ್ ಕರೆ. ಆಯ್ತಮ್ಮ, ನಡಿಯಮ್ಮ. ಆ ಫೈಲ್ಸ್ ಎಲ್ಲ ಪುಟ್ ಅಪ್ ಮಾಡ್ಬಿಡಪ್ಪ. ಸರ್, ನೀವ್ ಇಲ್ಲಿದ್ದೀರಾ? ಚಿಕ್ಕಮ್ಮ ಯಾಕೋ ಅಲ್ಲಿ ವಾಂತಿ ಮಾಡ್ಕೋತಾರೆ. ಏನಾಯ್ತ ನಿಂಗೆ? ಅಮ್ಮ, ಏನಾಯ್ತಮ್ಮ ಇವಳಿಗೆ? ಡಾಕ್ಟರ್ ಕರ್ಸನ? ಡಾಕ್ಟರ್ ನೇನ್ ಕರ್ಸೋದ್ ಬೇಡ, ಅವಳನ್ನೇ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಚೆಕಪ್ ಮಾಡ್ಸು. ಚೆಕಪ್?
ಮನೆಗೆ ಒಬ್ರು ಅತಿಥಿ ಬರ್ತಾ ಇದ್ದಾರೆ. ಅಲ್ಲಮ್ಮ, ಅವಳೆ ಪಚಿತಿಯ ಕೂತಿದ್ದಾಳೆ, ಅತಿಥಿ ಪತಿಥಿ ಅಂತ ಕನ್ಫ್ಯೂಸ್ ಮಾಡ್ತಿದ್ಯಲ್ಲಮ್ಮ. ನಿನ್ ಮೆದುಳೆಲ್ಲ ಬಿಸ್ನೆಸ್ ಅಲ್ಲೇ ಕಳೆದ ಹೋಯ್ತು ನೋಡು. ಈ ಮನೆಗೊಬ್ರು ಪುಟ್ಟ ರಾಜ್ಕುಮಾರನೋ ರಾಜ್ಕುಮಾರಿನೋ ಅತಿಥಿಯಾಗಿ ಬರೋದಕ್ಕೆ ನಿನ್ ಹೆಂಡತಿ ಸಿದ್ಧತೆ ಮಾಡ್ತಿದ್ದಾಳೆ. ಅಪ್ಪ, ರಾಜ್ಕುಮಾರ ರಾಜ್ಕುಮಾರಿ ನನ್ಗೊಂದು ಅರ್ಥ ಆಗ್ತಿಲ್ಲಮ್ಮ. ಅಯ್ಯೋ ದಡ್ಡ ಬಾಯ್ಲಿ. ಇದ್ಯಾಕ್ ನನ್ಗೆ ಮೊದ್ಲೇ ಹೇಳಿಲ್ಲ? ನನಗೆ ಗೊತ್ತಾಗಿದೆ ಈಗಲ್ವಾ. ಸುಮಿ, ನಿನ್ಗೇನ್ ಬೇಕು ಕೇಳು, ನಾನ್ ತಂದ್ಕೊಡ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ದಿವಾಕರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ದಿವಾಕರ್, ಈ ಟೆಂಡರ್ ನೋಡಿ, ಇದು ಚಕ್ರವರ್ತಿ ಹಾಸ್ಪಿಟಲ್ದು. ಈ ಟೆಂಡರ್ ನಮ್ಗೆ ಸಿಗ್ಬೇಕು. ಸಾರಿ ಮೇಡಮ್, ಈ ಟೆಂಡರ್ ನಮ್ಗೆ ಸಿಗೋದಿಲ್ಲ. ಯಾಕೆ? ಸಿಟಿಲಿರೋ ಎಲ್ಲಾ ಹೈಟೆಕ್ ಹಾಸ್ಪಿಟಲ್ಗಳು ಲಕ್ಷ್ಮಿ ಫಾರ್ಮಸ್ಯೂಟಿಕಲ್ಸ್ ಕಂಪನಿಗೆ ಟೆಂಡರ್ ಕೊಡ್ತಾ ಬಂದಿದ್ದಾರೆ. ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ಹೆಸರಿಗೆ ಮಾತ್ರ, ಯಾರು ಕೊಡಬೇಕು ಅಂತ ಈಗಾಗಲೇ ಡಿಸೈಡ್ ಆಗಿರುತ್ತೆ ಮೇಡಮ್. ಅದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಹೀಗೆ? ಇದ್ರ ಬಗ್ಗೆ ಯಾರು ಪ್ರತಿಭಟನೆ ಮಾಡಲ್ಲ ಅಂತ ಕಾಣುತ್ತೆ. ಮೇಡಮ್, ಕೂಲ್ ಆಗಿ ಯೋಚನೆ ಮಾಡಿ. ಇವೆಲ್ಲ ಪ್ರೈವೇಟ್ ಕಂಪನಿಗಳು, ಪ್ರೈವೇಟ್ ಹಾಸ್ಪಿಟಲ್ಗಳು, ಅದಕ್ಕೆ ಅದರದೇ ಆದ ಬಿಸ್ನೆಸ್ ಸ್ಟ್ರಾಟಜಿಕ್ಸ್ ಇರುತ್ತೆ. ಅದಕ್ಕೆ ಯಾರು ಸ್ಪಂದಿಸಲ್ಲ? ನಾವ್ಯಾಕೆ ಫೇಸ್ ವ್ಯಾಲ್ಯೂ ಹಾಳು ಮಾಡ್ಕೋಬೇಕು ಮೇಡಮ್? ಲಕ್ಷ್ಮಿ ಫಾರ್ಮಾಸ್ಯೂಟಿಕಲ್ ಕಂಪನಿನ ಯಾರ್ದದು? ಸದಾನಂದ ಅವ್ರದು. ಈ ಕಂಪನಿ ಅವ್ರ ತಂದೆ ಕಾಲದಿಂದ ನಡ್ಕೊಂಡ್ ಬಂದಿದೆ. ಪುಟ್ ಪುಟ್ ಬ್ರಾಂಚ್ ಗಳೆಲ್ಲ ಈಗ ದೊಡ್ಡದಾಗಿ ಬೆಳೆದಿದೆ. ಸದಾನಂದ್ ಹೇಗೆ ಅಂದ್ರೆ ಬಿಸ್ನೆಸ್ ಅಲ್ಲಿ ಹೇಗೆ ಅಂತ? ಒಳ್ಳೆ ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಚಾಣಾಕ್ಷ. ಲಾಭ ಬರ್ಲಿ ನಷ್ಟ ಬರ್ಲಿ ಒಂದೇ ತರ ಇರ್ತಾರೆ. ಟೋಟಲಿ ಹೇಳ್ಬೇಕು ಅಂದ್ರೆ ಹೀಸ್ ಎ ಜೆಂಟಲ್ಮ್ಯಾನ್. ದಿವಾಕರ್, ನೀವು ಟೆಂಡರ್ ಬಗ್ಗೆ ಗಮನ ಕೊಡಿ. ನಾನ್ ಚಕ್ರವರ್ತಿ ಹಾಸ್ಪಿಟಲ್ ಹೋಗಿ ಡೈರೆಕ್ಟರ್ ನ ಮೀಟ್ ಆಗ್ತೀನಿ. ಮುಂದಿದ್ದು ನಮ್ಮ ಅದೃಷ್ಟ. ಓಕೆ ಮೇಡಮ್. ದಿವಾಕರ್ ಮೇಡಮ್, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಸದಾನಂದ್ ಅವ್ರ ಪರಿಚಯ ಮಾಡ್ಕೊಡ್ತೀರಾ? ಸಕ್ಸಸ್ಫುಲ್ ಕಂಪ್ನಿಗಳು ಅನುಸರಿಸೋ ಮಾರ್ಗ, ಐ ಮೀನ್ ಟ್ರಿಕ್ಸ್ ಗಳು ಏನು ಅಂತ ನಮಗ್ ಗೊತ್ತಾಗ್ಬೇಕು. ಅದು ನಮ್ ಕಂಪ್ನಿ ಏಳಿಗೆಗೋಸ್ಕರ. ಹಾಗೆ ಆಗ್ಲಿ. ಸುಮನ, ಹಾಲು ಕುಡಿಯಮ್ಮ. ಅಯ್ಯೋ ಹೇಳ್ಬೇಡ, ಕೂತ್ಕೋ. ಪರವಾಗಿಲ್ಲ ಅತ್ತೆ, ಗರ್ಭಿಣಿ ಆಗೋದು ಅಂದ್ರೆ ಏನ್ ಕಾಯಿಲೆ ಅನ್ಕೊಂಡ್ಬಿಟ್ಟಿದ್ದೀರಾ? ಇಷ್ಟೊಂದೆಲ್ಲ ಆರೈಕೆ ನಂಗೆ ಸಾಕಾಗ್ಬಿಟ್ಟಿದೆ. ಈಗಿನ ಕಾಲದ ಹುಡುಗಿಯರಿಗೆ ಇದೆಲ್ಲ ತಿಳಿಯೋದಿಲ್ಲ. ಒಂದ್ಸತಿ ತಾಯಿ ಆಗ್ತೀನಿ ಅಂತ ನಿರ್ಧಾರ ತಗೊಂಡ್ಮೇಲೆ ಚೆನ್ನಾಗಿರೋ ಆರೋಗ್ಯವಂತ ಮಗುನೇ ಅಡಿಬೇಕು. ಅದಕ್ಕೆ ಇಷ್ಟೆಲ್ಲ ಆರೈಕೆ. ಒಂದು ಮಗುಗೆ ಜನ್ಮ ಕೊಡೋದು ಅಂದ್ರೆ ಹೆಣ್ಣಿಗೆ ಮರುಜನ್ಮ ಬಂದಾಗೆ. ಅವ್ರ ಕೆಲ್ಸಗಳಿಂದಾನು ದೂರ ಮಾಡ್ತಿದ್ದೀರಾ ಆತ? ಅವರಿಂದಾನೇ ದೂರ ಆಗ್ತಿದ್ದೀನೇನೋ ಅನಿಸ್ತಾ ಇದೆ. ಸುಮಿ, ಮನಸ್ ಚಿಕ್ಕದ್ ಮಾಡ್ಕೋಬೇಡಮ್ಮ. ನಿನ್ ಗಂಡ ನಿನ್ನ ಬಿಟ್ಟು ಎಲ್ಲಿಗೆ ಹೋದಾನು? ನನ್ನ ಹೆದರಿಕೆಗೆ ಅವ್ನು ನಿನಗ್ ಕಾಟ ಕೊಡೋದ್ ನಿಲ್ಸಿದಾನೆ. ಆ ಕೆಲ್ಸಗಳು ನನ್ಗಿಷ್ಟ ಆತೆ. ಏನೋ ಕಳ್ಕೊಂಡಿದ್ದೇನೇನೋ ಅನ್ನಿಸ್ತಾ ಇದೆ. ಇನ್ನೆಷ್ಟು ದಿನ? ಮಗು ಕೈಗೆ ಬಂದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಹಾ, ನಾಳೆ ನಿಮ್ಮ ಮನೆಯವರಿಗೆ ಫೋನ್ ಮಾಡ್ಬೇಕು. ಈ ಸತಿ ಅವ್ರು ನಿನ್ನ ನೋಡಕ್ ಬಂದಾಗ ಸೀಮಂತ ದಿನ ಗೊತ್ತು ಮಾಡ್ಬೇಕು. ಆದಷ್ಟು ಬೇಗ ಈ ಮನೆಯಿಂದನೂ ಕಳ್ಸೋ ತಯಾರಿ ನಡೆಸ್ತಾ ಇದೀರಾ? ಅಯ್ಯೋ ಹುಚ್ಚು ಹುಡುಗಿ, ನೀನೇ ಅಲ್ವಾ ಈ ಮನೆ ಯಜಮಾನಿ? ನೀನಿಲ್ದೆ ಇದ್ರೆ ಈ ಮನೇಲಿ ಯಾರಿಗೂ ಇರಕ್ಕಾಗಲ್ಲ. ಬಾಣಂತನ ಮುಗಿಸ್ಕೊಂಬರಕ್ ಹೋಗ್ತಾ ಇದೀಯಾ ಅಷ್ಟೇ. ದೊಡ್ಡ ದೊಡ್ಡವರಿಂದ ಫೋನ್ ಬರುತ್ತೆ, ರಾಜಕೀಯದವರಿಂದ ಫೋನ್ ಬರುತ್ತೆ. ಹೌದು ಮೇಡಮ್, ಈ ಟೆಂಡರ್ ನಮ್ಗೇನಾದ್ರು ಸಿಕ್ಬಿಟ್ರೆ ನಮ್ ಕಂಪ್ನಿ ಎಲ್ಗೂ ಹೋಗ್ಬಿಡುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಇವರು ಸದಾನಂದ್ ಅಂತ ಸರ್, ಇವರು ವಿಲಾಸಿನಿ ಅಂತ. ಹಲೋ, ಗ್ಲಾಡ್ ಟು ಮೀಟ್ ಯು. ನಿಮ್ ಬಗ್ಗೆ ತುಂಬಾ ಕೇಳಿದ್ದೆ. ಒಂದೇ ತರ ಕಂಪ್ನಿ ನಡೆಸ್ತಾ ಇದ್ರು, ನಾವಿಬ್ರು ಯಾವತ್ತೂ ಭೇಟಿ ಆಗ್ಲೇ ಇಲ್ಲ. ಎಂತ ವಿಪರ್ಯಾಸ ಅಲ್ವಾ? ಹೌದು, ಅಂದಾಗ ಒಂದ್ಸಲ ಬನ್ನಿ ನಮ್ಮ ಆಫೀಸ್ಗೆ. ಯಾ ಶೋರ್. ಓಕೆ, ಬಾಯ್.
ಆಫೀಸಲ್ಲಿ ಸಿಕ್ಕಾಗ್ಬಿಟ್ಟ ಕೆಲಸಮ್ಮ. ಒಂದ್ ಫೈಲ್ ಕಂಪ್ಲೀಟ್ ಮಾಡಬೇಕಾಗಿತ್ತು, ಅದನ್ನೂ ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ. ಸಿಕ್ಕಾಗ್ಬಿಟ್ಟೆ ತಲೆನೋ. ಅಬ್ಬಬ್ಬಬ್ಬ, ನಿನಗೆ ಆಫೀಸಿಗೆ ಹೋಗುವಂತವ್ರು ಯಾರು? ಇವತ್ತು ನಗ್ನಗ್ತಾ ಇರ್ಬೇಕಾಗಿದ್ದ ನಿನ್ ಹೆಂಡತಿ ಮುಖನ ನೋಡಕ್ ಆಗ್ತಿರ್ಲಿಲ್ಲ. ಈ ಸಂಭ್ರಮಕ್ಕೆ ಅವ್ರ ಮನೆಯವ್ರನ್ನ ಒತ್ತಾಯ ಮಾಡಿ ಕರೆಸ್ಕೊಂಡಿದ್ದಾಯ್ತು. ಸುಮಯಲ್ಲಿ ನೀನೇ ಹೋಗಿ ಹುಡುಕೋ. ಪಾಪ, ಅವಳು ಇನ್ನೂ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ. ಸಾರಿ ಚಿನ್ನ, ನೀನು ಯಾವತ್ತೂ ಈ ರೀತಿ ಮಾಡೋದಿಲ್ಲ. ನಾನು ಬೇಕು ಅಂತ ಮಾಡಲಿಲ್ಲ, ಯಾವುದೊಂದು ಕೆಲಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ವೆರಿ ಸಾರಿ. ನೀನು ಈ ರೀತಿ ಸಿಟ್ಟಾಗ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ? ನನ್ನನ್ನು ಅರ್ಥ ಮಾಡಿಕೊಂಡ್ರೆ ನೀನೇ ಹಳ್ಳಿ ಹುಡುಗಿ ತರ ಅಳ್ತಿದ್ಯಲ್ಲ. ದುಃಖ ನಿರಾಶೆ ಆದ್ರೆ ಹಳ್ಳಿ ಹುಡುಗಿ ಅಲ್ಲ, ಅಮೆರಿಕದ ಹುಡುಗಿನೂ ಹೀಗೆ ಮಾಡೋದು. ಹಳ್ಳಿ ಹುಡುಗಿ ಅಂದ ತಕ್ಷಣ ಹ್ಯಾಕ್ ಕೋಪ ಬಂದ್ಬಿಡ್ತು ನೋಡ್ ನಿಮ್ಗೆ. ನನ್ಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಹಳ್ಳಿ ಹುಡುಗಿ ಅಂದಿದ್ದಕ್ಕ ಅಲ್ಲ, ನೀವ್ ಇಷ್ಟು ಲೇಟ್ ಆಗಿ ಬಂದಿದ್ದಕ್ಕೆ. ಅಮ್ಮರ ಊಟಕ್ಕೆ ಬಡಿಸ್ಲಾ? ಹಾ ಬಂದೆಪ್ಪ, ಬಾ ಊಟ ಮಾಡ್ಲ ಬಾ. ನಲ್ಲಿಗೆ ಏನನ್ನವರೇ ಇದೆಲ್ಲ? ಅವಳು ಎಷ್ಟು ಸಟ ಮಾಡ್ತಿದ್ದಾಳೆ ನೋಡ್ ಶಿವಣ್ಣ. ನನಗೇನು ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ಅವ್ಳು ಕಷ್ಟಪಟ್ಟು ದುಡ್ಡು ದುಡ್ಡೆಲ್ಲ ಅಪ್ಪನ ಪಾಲಾಗತ್ತೆ, ಕಂಪ್ನಿ ಅವ್ರ ಹೆಸರಲ್ಲಿದೆ, ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ನೀವೇ ಒಂದು ಕಂಪ್ನಿ ಮಾಡೋಷ್ಟು ಬುದ್ಧಿವಂತರಿದ್ದೀರಿ. ಅಮ್ಮ ಅವ್ರಿಗೂ ಎಲ್ಲ ವ್ಯವಹಾರ ಗೊತ್ತು, ಹೆದರಿಕೆ ಯಾಕೆ ಅಂತ? ಆದ್ರೆ ಈಗ ನನ್ನ ಹತ್ರ ಅಷ್ಟು ದುಡ್ಡು ಇಲ್ವಲ್ಲ. ಅಪ್ಪ ಈ ಮದುವೆ ಬೇಡ ಅಂತ ಪಟ್ಟ ಹಿಡಿದು ಕೂತಿದ್ರು, ನಾನ್ ಧಿಕ್ಕರಿಸ್ದೆ, ಅದಕ್ಕೆ ಅವ್ರು ಹಠ ಮಾಡ್ತಿದ್ದಾರೆ. ಇದನ್ನೆಲ್ಲ ಸರಿ ಮಾಡಕ್ಕಾಗಲ್ವಾ? ಸರಿ ಮಾಡಕ್ಕಾಗತ್ತೆ, ಆದ್ರೆ ನಾನು ನನ್ನ ಹೆಂಡತಿನ ಬಿಡಬೇಕು. ಹೌದು ಶಿವಣ್ಣ, ಈ ಮದುವೆ ಸಂಬಂಧ ಎಲ್ಲ ಮುರ್ಕೊಂಡು ಬಂದ್ರೆ ಮಾತ್ರ ಆಸ್ತಿ ನನಗೆ ದಕ್ಕುತ್ತೆ ಅಂತ ಅಪ್ಪ ಹೇಳ್ತಾರೆ. ಏನ್ ಮಾಡ್ಲಿ? ಇದ್ಯಾವ ನ್ಯಾಯ ಅಣ್ಣವರೇ? ಅವ್ರು ಎಲ್ಲಾರನ್ನೂ ಬಿಟ್ಟು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದಾರೆ. ನೀವೇ ಹಿಂಗ ಅಂದ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಇಲ್ಲ ಶಿವಣ್ಣ, ಅವಳು ತುಂಬಾ ಧೈರ್ಯವಂತೆ, ಏನೇ ಬಂದರೂ ಗಟ್ಟಿಯಾಗಿ ಎದುರಿಸಿ ನಿಲ್ತಾಳೆ, ಆ ನಂಬಿಕೆ ನನಗಿದೆ. ಏನ್ ಅಮ್ಮವರು ಟಿವಿ ನೋಡ್ತಿದ್ದೀರಾ? ನೀವ್ ನನ್ಗೊಂದು ಪ್ರಾಮಿಸ್ ಮಾಡ್ತೀರಾ? ಪ್ರಾಮಿಸ್? ಏನದು? ನಾನ್ ಹೇಳ್ತಾ ಇರುವಾಗ ನೀವು ಫ್ರೆಂಡ್ಸ್ ಕ್ಲಬ್ ಕಾರ್ಡ್ಸ್ ಅಂತ ಎಲ್ಲೂ ಹೋಗ್ಬಾರ್ದು. ಹೋಗಲ್ಲ. ಮತ್ತೆ ಇನ್ನೇನೋ ಕೆಚ್ಚಟನು ಬೆಳೆಸ್ಕೊಳ್ಬಾರ್ದು. ಕೆಚ್ಚಟ ಅಂದ್ರೆ? ನನ್ಗೇನ್ ಗೊತ್ತು, ನಿಮ್ಗೆ ಗೊತ್ತಿರ್ಬೇಕು. ಸರಿಯಪ್ಪ, ನಿಮಗೆ ಇಷ್ಟ ಆಗದಿರ ಕೆಲಸನ ಯಾವುದು ಮಾಡಲ್ಲ, ಸರಿನಾ? ಹಲೋ, ಗುಡ್ ಮಾರ್ನಿಂಗ್ ಸರ್. ಸರ್, ನಾನು ಚಕ್ರವರ್ತಿ ಹಾಸ್ಪಿಟಲ್ ಇಂದ ವಿಕಿ ಮಾತಾಡ್ತಿದ್ದೀನಿ. ಹಾ ಹೇಳಿ ಸರ್. ವಿವೇಕ್ ಫಾರ್ಮಸ್ಯೂಟಿಕಲ್ಸ್ ಇಂದ ವಿಲಾಸಿನಿ ಅಂತ ಒಬ್ಬರು ಲೇಡಿ ಬಂದಿದ್ದಾರೆ. ಹಾ ಏನು? ಈ ಸಾರಿ ನಮ್ಗೆ ಟೆಂಡರ್ ಕೊಡಿ ಅಂತ ಕೇಳ್ತಿದ್ದಾರೆ. ಹಾ, ಅವ್ರ ಕಂಪ್ನಿಗೆ ಸಹಾಯ ಆಗತ್ತಂತೆ. ಇಲ್ಲಾಂದ್ರೆ ಮುಳುಗೋಗ್ತೀವಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಮಗೂ ಅಯ್ಯೋ ಪಾಪ ಅನ್ನಿಸ್ತು. ಆದ್ರೆ ಇಂಟ್ರೆಸ್ಟ್ಗಳು ನಿಮ್ಗೆ ಕೊಡ್ತಿದ್ವಲ್ಲ, ನಿಮ್ಮೂ ನನ್ ಮಾತು ಕೇಳೋಣ ಅಂತ ಫೋನ್ ಮಾಡಿದೆ. ರೆಗ್ಯುಲರ್ ಕಸ್ಟಮರ್ ಕಳ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ ನೋಡಿ, ಅಷ್ಟೊಂದು ಧೈರ್ಯ ನಮಗಿಲ್ಲ. ಈ ಸಲ ಟೆಂಡರ್ನ ಅವ್ರಿಗೆ ಕೊಟ್ಬಿಡಿ. ಸರ್ ಏನ್ ಹೇಳ್ತೀರಾ? ನನ್ನ ಕೈಯಲ್ಲಿ ಇನ್ನೂ 7-8 ಆಸ್ಪತ್ರೆಗಳಿದೆ, ಈ ಸಲ ಕೊಟ್ಟು ನೋಡಿ, ಇದರಿಂದ ನಾನು ಕಳ್ಕೊಳ್ಳೋದೇನಿಲ್ಲ. ಸರ್ ನೀವೆಷ್ಟು ಧಾರಾಳ ಸರ್.
ಇದು ವ್ಯವಹಾರ ಅಷ್ಟೇ, ಏಳು ಬೀಳು ಇದ್ದೇ ಇರುತ್ತಲ್ವಾ. ಬಿದ್ದೋಗೋರ್ನ ಎತ್ತೋ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಹೇಳಿ? ಎಲ್ಲ ತರ ಮೆದುಳಿಂದ ಲೆಕ್ಕಾಚಾರ ಹಾಕಿದ್ರೆ ಸಾಲದು. ಓಕೆ ಥ್ಯಾಂಕ್ ಯು ಸರ್, ನನ್ನ ಟೆನ್ಷನ್ ತುಂಬಾನೇ ಕಡಿಮೆ ಆಗೋಯ್ತು. ಓಕೆ ಬಾಯ್. ಥ್ಯಾಂಕ್ ಯು ಸರ್. ಮೇಡಮ್ ಒಪ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಹಲೋ. ಹಲೋ, ನಾನು ವಿಲಾಸಿನಿ ಮಾತಾಡ್ತಾ ಇದ್ದೀನಿ. ನಿಮಗೆ ಥ್ಯಾಂಕ್ಸ್ ಅಂದ್ರೆ ಆ ಪದ ತುಂಬಾನೇ ಕಡಿಮೆ ಆಗುತ್ತೆ. ಮತ್ತೆ ಹೇಗೆ ಹೇಳ್ತೀರಾ? ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಆ ಟೆಂಡರ್ ಸಿಕ್ಕಿರೋದಕ್ಕೆ ನನಗಂತೂ ನಂಬಕ್ ಆಗ್ತಾ ಇಲ್ಲ. ಹಾಗಾದ್ರೆ ಒಂದ್ ಕಾಫಿ ಕೊಡಿಸ್ಬಿಡಿ ಸಾಕು. ಕಾಫಿ ಯಾಕೆ ಸರ್, ಡಿನ್ನರ್ ಪಾರ್ಟಿನ ಅರೇಂಜ್ ಮಾಡ್ತೀನಿ. ನಾನಂತೂ ಕೊಲೀಗಂತ ಅನ್ಕೊಂಡಿದ್ದೀನಿ, ನೀವೇನೋ ನನ್ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದೀರಿ ಅಂತ ಅನ್ಕೊಂಡಿದ್ದೀರಾ? ಯಾಕೆ ಸರ್, ಸಾರ್ ಅಂತ ಕರೆಯೋದು ನಂಗೆ ಇಷ್ಟ ಇಲ್ಲ. ವಿಲಾಸಿನಿ, ನನ್ನ ಹೆಸರು ನೆನಪಿದ್ಯಾ? ನೀವು ಮರ್ತ್ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ. ಪಾರ್ಟಿ ಗೀಟಿ ಏನು ಬೇಡ, ಒಟ್ಟಿಗೆ ಒಂದು ಒಳ್ಳೆ ಕಾಫಿ ಕುಡಿಯೋಣ ಬನ್ನಿ. ಒಳ್ಳೆ ಸರ್, ಖಂಡಿತವಾಗ್ಲೂ ಹೋಗೋಣ. ಇವತ್ತೇ ಯಾಕೆ ಆಗ್ಬಾರ್ದು? ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಇಷ್ಟು ವಿಚಿತ್ರ ನೋಡಿ, ಎಲ್ಲೋ ಹೇಗೋ ಇದ್ದವ್ರು ನಾವು ಸಡನ್ ಆಗಿ ಭೇಟಿಯಾಗಿ ಕಾಫಿ ಕುಡಿತಾ ಇದ್ದೀವಿ ಅಂದ್ರೆ ನಿಜವಾಗ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮಂತ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಜೊತೆ ನನ್ನಂತವಳು ಕಾಫಿಗೆ ಬರೋದು ಅಂದ್ರೆ ನನ್ ಪುಣ್ಯ ಅನ್ಕೋತೀನಿ. ನಿಮ್ಮಂತ ಬ್ಯೂಟಿಫುಲ್ ಲೇಡಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಆಕ್ಚುಲಿ ನನಗೂ ತುಂಬಾ ಖುಷಿ ಕೊಟ್ಟಿದೆ, ಅದು ನನ್ನ ಪುಣ್ಯ. ಅದಕ್ಕೆ ಹೇಳೋದು ಋಣಾನುಬಂಧ ಅಂತ. ಯಾರ್ಯಾರಿಗೇನೇನು ಸಿಗ್ಬೇಕು ಅಂತ ಇದೆಯೋ ಅದವ್ರಿಗೆ ಆ ಟೈಮ್ ಸಿಗುತ್ತೆ. ಯಾರಿಗೇನ್ ಸಿಗುತ್ತೋ, ನಿಮ್ಮಂತ ಸುಂದರವಾದ ಹೆಂಡತಿನ ಶಾಶ್ವತವಾಗಿ ಪಡೆದಿರೋ ನಿಮ್ಮ ಯಜಮಾನರು ರಿಯಲಿ ಪುಣ್ಯವಂತರು. ಯಾಕೆ ಅಳ್ತಾ ಇದ್ದೀರಾ? ಇಲ್ಲ ಏನೂ ಇಲ್ಲ, ಹೋಗಣ್ವಾ? ಮನಸ್ಸಲ್ಲಿರೋದನ್ನ ಈಗಲೇ ಹೇಳಬೇಕು ಅಂತೇನಿಲ್ಲ, ಅದು ನನ್ನ ಕೇಳೇ ಹೇಳಬೇಕು ಅಂತೇನಿಲ್ಲ. ಬನ್ನಿ ಹೋಗೋಣ. ಯಾಕೆ, ಏನಾಯ್ತು? ಆಕೆಗೆ ಸಹಾಯ ಮಾಡಿ ತಪ್ಪ? ಸಹಾಯ ಮಾಡಿ ತಪ್ಪಲ್ಲ, ಆದ್ರೆ ಸಾಕು ಹಾಗಾಗ್ಬಾರ್ದು. ಹಾಗಂದ್ರೇನೆ? ನೋಡಿ, ಕಷ್ಟದಲ್ಲಿರೋರ್ನ ನಂಬಾರ್ದು. ಅವ್ರ ಪಾರಾಗಕ್ಕೋಸ್ಕರ ಉಳ್ದವ್ರನ್ನ ಕಷ್ಟದಲ್ಲಿ ಸಿಕ್ಕಾಕ್ಸ್ತಾರೆ ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ. ಆ ಮಾತು ನೆನಪಾಯ್ತು. ಸುಮಾ, ಅವಳು ಅಂತೋಳಲ್ಲ, ಆಕೆ ವ್ಯವಹಾರದ ಚತುರೆ. ಅವಳ ಇತಿಮಿತಿ ಅವಳಿಗೆ ಗೊತ್ತಿದೆ ಅಂತ ನಾನ್ ಅನ್ಕೊಂಡಿದ್ದೀನಿ. ನಾನೇನು ಎಲ್ಲ ಟೆಂಡರ್ಗಳನ್ನೂ ಅವಳು ಕೊಟ್ಟಿಲ್ವಲ್ಲ? ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಓಹೋ, ಹೊಟ್ಟೆ ಕಿಚ್ ಬಂತ? ನನ್ಗೆ ಯಾಕ್ರಿ ಹೊಟ್ಟೆ ಕಿಚ್ ಬರ್ಬೇಕು? ವ್ಯವಹಾರದಲ್ಲಿ ಭಾವುಕತೆ ಒಳ್ಳೆತನ ಚೆನ್ನಾಗಿರಲ್ಲ ಅಷ್ಟೇ. ಇನ್ ಮುಂದೆ ಈ ರೀತಿ ಆಗೋದಿಲ್ಲ, ಸರಿನಾ? ಸರಿ. ಊಟ ತಿಂಡಿ ಎಲ್ಲ ಟೈಮ್ ಟೈಮಿಗೆ ಸರಿಯಾಗಿ ಮಾಡ್ತಿದ್ದೀರಾ? ನೀನಿಲ್ದೆ ನಿದ್ದೆ ಊಟ ಯಾವುದು ಬೇಡ ಅನ್ಸುತ್ತೆ. ಇನ್ನೇನ್ ಮುಂದಿನ ತಿಂಗಳ ಹೆರಿಗೆ ಅಲ್ವಾ, ನಾನ್ ಬಂದ್ಬಿಡ್ತೀನಲ್ಲ. ಅಪ್ಪನ ಹತ್ರ ಮಾತಾಡೋದಕ್ಕೆ ಹೋಗಿದ್ದೆ, ಅಪ್ಪ ಎಲ್ಲೋ ಹಳ್ಳಿಗೆ ಹೋಗಿದ್ರು. ಅಮ್ಮನ ಹತ್ರ ಹೇಳಿ ಬಂದಿದ್ದೀನಿ. ಪಾಪ ಅವರಾದ್ರೆ ಏನ್ ಮಾಡ್ತಾರೆ. ಆದ್ರೆ ಒಂದು ವಿಷಯ ಗೊತ್ತಾಯ್ತು ಶಿವಣ್ಣ, ಅಪ್ಪ ಆಸ್ತಿನ ಭಾಗ ಮಾಡಿ ತಮ್ಮಂಗೂ ತಂಗಿಗೂ ಕೊಡ್ತಾರಂತೆ. ಆ ಆಸ್ತಿಯಲ್ಲಿ ನಮ್ಮ ತಾತನ ಪಾಲೆ ಜಾಸ್ತಿ ಇದೆ, ಹಾಗೇನಾದರೂ ಮಾಡಿದ್ರೆ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಮದುವೆ ಆಗೊಂದು ವರ್ಷ ಆಯ್ತು. ಪಾಪ, ನನ್ನನ್ನೇ ನಂಬ್ಕೊಂಡು ಬಂದಿರೋ, ಏನು ತಪ್ಪು ಮಾಡ್ದಿರೋ ನನ್ನ ಹೆಂಡತಿನ ಕೈ ಬಿಟ್ಬಿಡೋದಕ್ಕಾಗತ್ತಾ? ಇಷ್ಟು ದಿವಸ ಗೌರವದಿಂದ ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಆದ್ರೆ ನಮ್ಮ ಒಳ್ಳೆತನನ್ನೇ ದಟ್ಟತನ ದೌರ್ಬಲ್ಯತೆ ಅಂತಂದ್ಕೊಂಡ್ರೆ ಸುಮ್ಮನಿರೋದಕ್ಕಾಗಲ್ಲ ಶಿವಣ್ಣ. ಇದನ್ನ ಮೊದ್ಲೇ ಮಾಡ್ಬೇಕಾಗಿತ್ತು ಅಣ್ಣವ್ರೆ. ಎಲ್ಲದಕ್ಕೂ ಕಾಲ ಕುಡ್ಕೊಂಡ್ ಬರ್ಬೇಕಲ್ಲ ಶಿವಣ್ಣ. ಇನ್ನೂ ಸ್ವಲ್ಪ ದಿವಸದಲ್ಲೇ ಎಲ್ಲ ನಾನು ಅಂದ್ಕೊಂಡಾಗೆ ಆದ್ರೆ
ಸರಿ ಹೋಗುತ್ತೆ, ಆಮೇಲೆ ನಾನು ಆಫೀಸ್ಗೆ ಹೋಗಿ ಕೂತ್ಕೋತೀನಿ. ಇನ್ ಮುಂದೆ ಕುಡಿಯೋದಿಲ್ಲ ಅಲ್ವಾ? ದಿನ ಒಂದೇ ರಾಗ ಕೇಳಿ ಕೇಳಿ ಸುಸ್ತಾಗಿ ಬಿಟ್ಟಿದ್ದೀನಿ ಸದಾನಂದ್. ನಿಮ್ದು ಲವ್ ಮ್ಯಾರೇಜ್ ಅಂತ ಹೇಳಿದ್ ನೆನಪು? ಹೌದು, ನಮ್ದು ಲವ್ ಮ್ಯಾರೇಜ್. ಆದ್ರೆ ಈಗ ಪ್ರೀತಿ ಸತ್ ಹೋಗಿ ಮದ್ವೆ ಮಾತ್ರ ಉಳಿದಿದೆ. ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾನಿದ್ದೀನಿ ಸದಾನಂದ್. ನೀವು ನಿಮ್ ಫ್ಯಾಮಿಲಿನ ಇಷ್ಟಪಡೋ ರೀತಿ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಂಥವ್ರು ಇದಾರಲ್ವಾ ಅಂತ ನಿಮ್ ಹೆಂಡತಿ ತುಂಬಾ ಪುಣ್ಯ ಮಾಡಿದ್ರು. ನನ್ನ ಕೆಲ್ಸನ ನೆಚ್ಕೊಂಡು ಹೋಗಳ್ತಿದ್ದ ವಿವೇಕ್ ನನ್ ಮುಖ ನೋಡಿದ್ರೆ ಕೇಳ್ತಾರೆ, ಕಾಲ್ ಕಿರ್ದು ಜಗ ತೆಗಿತಾರೆ, ಕೂಡ ತಮ್ಮಲ್ಲಿ ಏನೇನೋ ಮಾತಾಡ್ತಾರೆ. ಅವ್ರು ಕೊಡು ಹಿಂಸೆನ ಯಾವ ರೀತಿ ಹೊರಡಿಸ್ಬೇಕೋ ನನಗ್ ಗೊತ್ತಾಗ್ತಿಲ್ಲ. ದಿನ ಸಂಜೆ ಆ ಸೂರ್ಯ ಮುಳುಗ್ತಾನೆ ಅಂದ್ರೆ ನನಗ್ ತುಂಬಾ ಭಯ ಆಗುತ್ತೆ. ಯಾರಾದ್ರೂ ಹೋಗಿ ಅದನ್ನ ತಡಿಬಾರ್ದ ಅಂತ ಅನ್ಸುತ್ತೆ. ಮನೆಗ್ ಹೋಗೋದಿಕ್ಕೆ ಹೆದರಿಕೆ ಆಗುತ್ತೆ ಸದಾನಂದ್. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಸ್ನೇಹ ಆದ್ಮೇಲೆ ನಾನ್ ನಿಮ್ದೇ ಗುಸರಾಡ್ತಾ ಇದ್ದೀನಿ ಅಂದ್ರೆ ನೀವ್ ನಂಬ್ತೀರಾ? ವಿಲಾಸಿನಿ, ಕಂಟ್ರೋಲ್ ಯುವರ್ ಸೆಲ್ಫ್ ಪ್ಲೀಸ್, ಕಂಟ್ರೋಲ್ ಯುವರ್ ಸೆಲ್ಫ್. ನೋಡಿ ಇದೆ ಇದೆ ನಿಮ್ಗೂ ವಿವೇಕ್ ಇರೋ ವ್ಯತ್ಯಾಸ. ಅವ್ರಿಗೆ ನನ್ನ ಅಳೋದ್ರಲ್ಲೂ ವೈವಿಧ್ಯತೆ ಬೇಕು, ಬೇರೆ ತರ ಅಳು ಅಂತ ನನ್ನ ಕಿಂಡಲ್ ಮಾಡ್ತಾರೆ. ದಯವಿಟ್ಟು ಅಳು ನಿಲ್ಸಿ, ನೀವ್ ಹತ್ರ ನಮ್ ಕೆಲ್ ಸಹಿಸಕ್ ಆಗ್ತಿಲ್ಲ. ಎದೆಯೊಳಗೆ ಇಂತಹ ಬೆಂಕಿ ಇಟ್ಕೊಂಡು ಹೊರಗಡೆ ನನ್ನಂತ ಅವ್ರ ಹತ್ರ ನಾಟಕ ಆಡ್ತಿದ್ದೀರಲ್ಲ. ರಿಯಲಿ ಯು ಆರ್ ಗ್ರೇಟ್, ರಿಯಲಿ ಗ್ರೇಟ್. ಐ ಆಮ್ ರಿಯಲಿ ವೆರಿ ಸಾರಿ ಸದಾನಂದ್. ಇದನ್ನೆಲ್ಲ ನನ್ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದಿಕ್ಕೆ ನನಗ್ ಮನಸ್ಸಿಲ್ಲ. ನಿಮ್ ಅನುಕಂಪ ಇದನ್ನೆಲ್ಲ ಹೇಳೋ ಹಾಗ್ ಮಾಡ್ತಾ ಇದೆ. ಐ ಆಮ್ ರಿಯಲಿ ವೆರಿ ಸಾರಿ ಸದಾನಂದ್, ಏನೇನೋ ಮಾತಾಡ್ಬಿಟ್ಟೆ, ಸಾರಿ. ಹಾಗೇನಿಲ್ಲ ಬಿಡಿ, ಆದ್ರೂ ನೀ ಇನ್ನು ಮೂಡ್ನೆಲ್ಲ ಹಾಳು ಮಾಡ್ಬಿಟ್ಟೆ. ಇವತ್ತು ನನ್ ಜೊತೆಲಿ ಊಟ ಮಾಡ್ಕೊಂಡು ಹೋಗಿ, ದಿನ ಉಪವಾಸ ಇರೋದ್ ಬಿಟ್ಟು ಇವತ್ತಿಂದ ಬದಲಾಗಿ ನಿಮ್ಮವ್ರಿಗೊಂದು ಫೋನ್ ಮಾಡಿ. ನಾನು ಹೇಳಿದ್ರು ಅಷ್ಟೇ, ಹೇಳ್ತಾ ಇದ್ರು ಅಷ್ಟೇ, ಅವ್ರೀಗ ಕೇಳೋ ಸ್ಥಿತಿಲಿಲ್ಲ. ಅವರು ಅವ್ರದೇ ಆದ ಲೋಕದಲ್ಲಿರ್ತಾರೆ. ನಿಮ್ ಯೋಗ್ಯತೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅಮೂಲ್ಯವಾದ ರತ್ನನ್ನ ಕಾಲಲ್ಲಿ ತುಳಿತಾ ಇದ್ದಾರೆ. ನನ್ ಪಾಲಿನ ಅದೃಷ್ಟ ಇಷ್ಟೇ ಅಂದ್ಕೊಂಡು ಸಹಿಸ್ಕೋಬೇಕಾಗಿದೆ ಸದಾನಂದ್. ಸರಿ ಬನ್ನಿ ಊಟಕ್ಕೆ ಹೋಗೋಣ. ನಡೀರಿ ಶಿವಣ್ಣ. ಏನಣ್ಣ, ಲೇಟ್ ಆಗಿ ಬರ್ತೀನಿ ಅಂತ ಏನಾದ್ರೂ ಹೇಳದ್ಲ? ಬಂದ್ರ ಮೇಡಮ್ ಬನ್ನಿ. ಎಲ್ಲೇ ಹೋಗಿದೆ ಕೇಳಿದ್ ಅರ್ಥ ಆಗ್ಲಿಲ್ವಾ? ಫ್ರೆಂಡ್ ಜೊತೆ ಊಟಕ್ಕೆ ಹೋಗಿದ್ದೆ. ವಾ, ಯಾರಪ್ಪ ಅವ್ರ ಫ್ರೆಂಡ್ಸ್ ಇಷ್ಟೊತ್ತಲ್ಲಿ ಊಟ ಮಾಡಿಸ್ ಕಳ್ಸೋರು? ಯಾಕೆ ನಂಗೆ ಫ್ರೆಂಡ್ಸ್ ಇರಬಾರ್ದ? ಹಾಗೇನಿಲ್ಲ ವಿಲಾಸಿನಿ ಮೇಡಮ್, ಹೊಸದಾಗಿ ಎಲ್ಲಿಂದ ಉಟ್ಕೊಂಡ್ರು ಅಂತ ಕೇಳದೆ ಅಷ್ಟೆ. ಹೌದು, ಇವತ್ತೇನ್ ಹೊಸದಾಗಿ ಕೇಳ್ತಾ ಇದ್ದೀರಾ? ಹೆಂಡತಿ ಒಬ್ಳು ಇದ್ದಾಳೆ ಅಂತ ನಿಮ್ಗೆ ಈಗ ನೆನ್ಪಿಗ್ ಬಂತ? ನಿಮಗೂ ಶುಭ್ರವಾದ ವಾತಾವರಣ ಬೇಕಾಗಿತ್ತು, ಒಳ್ಳೆ ಗಾಳಿ ಬೇಕಾಗಿತ್ತು, ಈ ಉಸಿರು ಕಟ್ಟೋ ವಾತಾವರಣದಿಂದ ಬದಲಾವಣೆ ಬೇಕಾಗಿತ್ತು. ನಂದೇನು ಅಡ್ಡಿ ಇಲ್ಲ. ಕನ್ಸಿನ ಗಂಟಿಗೆ ಆಸೆ ಪಟ್ಟು ಕೈಯಲ್ಲಿರೋದನ್ನ ಕಳ್ಕೋಬಾರ್ದು ಅಂತ ಹೇಳ್ದೆ ಅಷ್ಟ. ಫ್ರೆಂಡ್ ಜೊತೆ ಊಟ ಮಾಡ್ಕೊ ಬಂದಿದೀಯ, ತುಂಬಾ ಖುಷಿಯಾಗಿದೀಯ ಅನ್ಸುತ್ತೆ.
ಈಗ ಅಳೋದಿದ್ದೇ ಇದೆಯಲ್ಲ. ಎಲ್ಲಿಗೂ ಹೋಗಿದ್ದೆ ಇಷ್ಟೊತ್ತು? ಆಫೀಸಿಗೆ ಫೋನ್ ಮಾಡಿದ್ರೆ ಅಲ್ಲೂ ಇಲ್ಲ, ಮೊಬೈಲಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇತ್ತು. ಎಷ್ಟೊತ್ತಿಂದ ಕಾಯ್ತಾ ಕೂತಿದ್ದೀನಿ ಗೊತ್ತಾ? ಯಾಕಮ್ಮ, ಏನಾಯ್ತು? ಏನಾದ್ರು ಆಗ್ಬೇಕಿತ್ತ? ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು, ರೆಡಿಯಾಗು. ಯಾಕಮ್ಮ, ಸುಮನ್ಗೆ ಏನಾದ್ರೂ? ಸುಮನಿಗೆ ಏನೂ ಆಗಿಲ್ಲ, ಇವತ್ ಸಂಜೆ ಹೆರಿಗೆ ಆಯ್ತಂತೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರಂತೆ. ಬೇಗ ರೆಡಿಯಾಗು. ಅಯ್ಯೋ, ಯಾಕೋ ಏನಾಯ್ತು? ಒಂದು ಕ್ಷಣ ನನ್ನ ಹೃದಯ ನಿಂತಂಗಾಯ್ತಲ್ಮ. ಏನ್ ಮಗು ಅಂತೆ? ಗಂಡು ಮಗು ಅಂತೆ. ಒಂದ್ ನಿಮಿಷಮ್ಮ, ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಸುಮನಾ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಂತೆ. ನನ್ ಮೊಮ್ಮಗ ಏನಂತಾನೆ? ಅಜ್ಜಿಯಲ್ಲಿ ಅಂತ ಕೇಳ್ತಾ ಇದ್ದ. ಕೊಡು ಕೊಡು ನನ್ ಬಂಗಾರ ಚಿನ್ನ. ಓಹೋ, ಎಷ್ಟು ಮುದ್ದಾಗಿದೀಯೋ ರಾಜ. ನೋಡೋ ನಿನ್ ಮಗನ್ನ, ಎತ್ಕೋ ಎತ್ಕೋ. ಬೇಡಮ್ಮ, ನನ್ಗೆ ಎತ್ಕೊಂಡು ಅಭ್ಯಾಸ ಇಲ್ಲ. ನೀನು ಹುಟ್ಟಿದಾಗ ಹೀಗೆ ಇದ್ದೆ ಕಣೋ, ಇದೇ ಕಣ್ಣು, ಇದೇ ಮೂಗು, ಇದೇ ಕೆನ್ನೆ. ಎತ್ಕೊಳ್ಳೋ ಒಂದ್ಸರಿ. ಬೇಡಮ್ಮ ಬೇಡ. ಸರಿ, ನಾನು ನನ್ ಮೊಮ್ಮಗನ್ ಎತ್ಕೊಂಡು ಹೋಗ್ತೀನಿ, ನೀವೇನಾದ್ರೂ ಮಾಡ್ಕೊಳ್ಳಿ. ಬಾರೋ ರಾಜ, ನಿದ್ದೆ ಮಾಡಿದನ? ಬನ್ನಿ. ಸುಮಾ, ಹೇಗಿದೀಯ? ಚೆನ್ನಾಗಿದ್ದೀನಿ. ತುಂಬಾ ಕಷ್ಟ ಆಯ್ತಾ? ಸತ್ತೇ ಹೋಗ್ತೀನೇನೋ ಅಂತ ಹೆದರಿದ್ದೆ, ಆಮೇಲೆಲ್ಲ ಸರಿ ಹೋಯ್ತು. ಮಗು ಅಳು ಕೇಳಿದ್ಮೇಲಂತೂ ಎಲ್ಲ ಮರ್ತೆ ಹೋಯ್ತು. ನೀನು ತುಂಬಾ ಸುಸ್ತಾಗಿದ್ಯಾ, ಮಲ್ಕೋ, ರೆಸ್ಟ್ ತಗೋ. ಇಲ್ಲ ಪರವಾಗಿಲ್ಲ, ಮಾತಾಡಿ. ನೋಡು, ನೀನು ತುಂಬಾ ಹುಷಾರಾಗಿರ್ಬೇಕು, ಮಗುನು ಹುಷಾರಾಗಿ ನೋಡ್ಕೋ. ಅವನಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಗೊತ್ತಿರೋ ಹತ್ರ ಮಾಡಿಸು, ನೀರ್ ಕುಡಿದು ಬಿಟ್ರೆ ಕಷ್ಟ. ನೀನು ತಣ್ಣೀರ್ ಕುಡಿಬಾರ, ನಾಡಿದ್ದು ಮತ್ತೆ ಬರ್ತೀನಿ. ಮಗುಗೆ ಏನೇನ್ ಬೇಕು ಲಿಸ್ಟ್ ಮಾಡಿ ಫೋನ್ ಮಾಡು, ಬರ್ತಾ ತಗೊಂಡ್ಬರ್ತೀನಿ. ಎಲ್ಲ ಇಲ್ಲೇ ಸಿಗತ್ತೆ, ಹಾಗೇನಾದ್ರೂ ಬೇಕು ಅನ್ಸಿದ್ರೆ ಫೋನ್ ಮಾಡ್ತೀನಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನೀನ್ ಯಾವ ಊರಿಗೆ ಬರ್ತೀಯ? ನೀನಿಲ್ದೆ ನನಗೆ ಕಷ್ಟ ಆಗ್ತಿದೆ. ನಿನಗೆ ಹೇಗ್ ಗೊತ್ತಾಗ್ಬೇಕು ನನ್ ಕಷ್ಟ? ನನಗೂ ಕಷ್ಟ ಆಗ್ತಿದೆ, ಆದಷ್ಟು ಬೇಗ ಬರ್ತೀನಿ. ಅಳಬಾರ್ದಮ್ಮ, ಮಲ್ಕೋ. ಕೈಕಾಲ್ ಮುಖ ತೊಳ್ಕೊಂಬನ್ನಿ, ಅಡಿಗೆ ರೆಡಿ ಆಗಿದೆ, ಊಟ ಮಾಡಿ. ಸರಿಮ್ಮ. ಅಳಬಾರ್ದು ಚಿನ್ನಿ, ಮಲ್ಕೋಮ್ಮ, ತೊಂದ್ರೆ ಕೊಡಬಾರ್ದು. ನಿಂತ್ಕೋ. ದಿನೇ ದಿನೇ ನಿನ್ ಕೊಬ್ಬು ಜಾಸ್ತಿ ಆಗ್ತಿದೆ, ನೀನ್ ಆಫೀಸ್ಗೆ ಹೋಗೋದು ಬೇಕಾಗಿಲ್ಲ. ನಾನ್ ಆಫೀಸ್ಗೆ ಹೋಗ್ಬಾರ್ದು ಅಂದ್ರೆ ನೀವ್ ಹೋಗ್ಬೇಕಾಗತ್ತೆ. ಹೋಗ್ತೀರಾ? ಇಲ್ಲ ಅಲ್ವಾ, ನಾನ್ ಹೋಗ್ತೀನಿ. ಏಯ್, ಆಫೀಸು ನಿಂದು ಅಲ್ಲ, ನಿಮ್ಮಪ್ಪಂದು ಅಲ್ಲ. ಆಫೀಸ್ ಹಾಳಾದ್ರೆ ನಷ್ಟ ಆಗೋದು ನನಗೆ, ಅದನ್ನ ಸಾರಿ ಸಾರಿ ಹೇಳಿದೀನಿ ನಿನಗೆ. ಗಂಡನ ಆಸ್ತಿ ಉಳಿಸ್ಬೇಕಾಗಿದ್ದು ಹೆಂಡತಿ ಕರ್ತವ್ಯ, ಅದನ್ನ ಸಾರಿ ಸಾರಿ ಹೇಳ್ತೀನಿ. ಓಹೋ, ಸಾವಿರಾರು ಜನಗಳ ಎದುರು ತಾಳಿ ಕಟ್ಟಿಸ್ಕೊಂಡಿರೋ ತರ ಮಾತಾಡ್ತಾ ಇದೀಯ. ನಂದು ನಿಂದು ಒಂದು ಪೇಪರ್ ಅಲ್ಲಿದೆ, ಹಣೆ ಬರ. ಪೇಪರ್ ಕೊಡೋ ರಕ್ಷಣೆ ಜನ ಕೊಡಲ್ಲ. ನಮ್ಮ ಮದ್ವೆ ಕಾನೂನು ಬದ್ಧವಾಗಿದೆ. ಅದನ್ನ ಕಿತ್ತು ಹಾಕೋದು ನನಗೆ ಗೊತ್ತು. ಹಾಗೆ ಮಾಡಿ, ಆದ್ರೆ ನನ್ ದಾರಿ ಗಡ್ಡ ಬರಬೇಡಿ. ಮಿಸ್ಟರ್ ವಿವೇಕ್, ನಾನ್ ನಿಂತೋಳು ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನನ್ನ ಒಳ್ಳೆತನನ ದಡ್ತನ ಅನ್ಕೊಂಡು ನೀವು ಹಾರಾಡ್ಬೇಡಿ. ನಿಮ್ ಹಾಗೆ ಕಿರ್ಚಾಡೋದಕ್ಕೆ ನನಗೂ ಬರುತ್ತೆ, ಹಾಗ್ ಮಾಡಿದ್ರೆ ಅವಮಾನ ಆಗೋದು ನಿಮ್ಗೆ. ನಾನ್ ನಿಮ್ಮಷ್ಟು ಶ್ರೀಮಂತರಲ್ದೇ ಇದ್ರು ಒಳ್ಳೆ ಮನೆತನದಿಂದ ಬಂದಿದ್ದೀನಿ.
ನಾನ್ ಬದುಕ್ಬೇಕು, ಬದುಕೋದಿಕ್ಕೆ ನನ್ಗೊಂದು ಕೆಲ್ಸ ಬೇಕು. ನನ್ ಗಂಡನ ಆಫೀಸ್ ಅಂತ ಅಧಿಕಾರದಿಂದ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅದನ್ ಕಿತ್ಕೊಳ್ಳೋ ಹಕ್ಕು ನಿಂಗೂ ಇಲ್ಲ, ನಿನ್ ತಂದೆಗೂ ಇಲ್ಲ. ಕಾನೂನು ನನ್ಗೂ ಗೊತ್ತಿದೆ. ಪದೇ ಪದೇ ನನ್ ದಾರಿಗಡ್ಡ ಬರಬೇಡಿ. ಹಲೋ ಫ್ರೆಂಡ್ಸ್, ಇವತ್ ಸಂಜೆ ಯಾರು ಮನೆಗೆ ಹೋಗ್ಬೇಡಿ, ನಿಮ್ಗೆ ಸ್ವೀಟ್ಸ್ ಕೊಡಿಸ್ತಾ ಇದ್ದೀನಿ. ಯಾಕೆಲ್ಲರೂ ಹಾಗೆ ನೋಡ್ತಾ ಇದ್ದೀರ? ನನಗೊಬ್ಬ ವಾರಸದಾರ ಹುಟ್ಟಿದಾನೆ, ಅಂದ್ರೆ ನನಗೊಬ್ಬ ಮಗ ಹುಟ್ಟಿದಾನೆ. ಆ ಸಂತೋಷನ ನನಗೋಸ್ಕರ ದುಡಿತಾರೋ ನಿಮ್ ಜೊತೆಲಿ ಹಂಚ್ಕೊಳ್ಳೋಣ ಅಂತ. ಸರ್, ಮಗ ಹುಟ್ಟಿದನ ಅಂತ ಹೇಳ್ತೀರಾ, ಬರೀ ಸ್ವೀಟ್ ಅಲ್ಲೇ ಮುಗಿಸ್ಬಿಡ್ತೀರಾ? ಅಟ್ಲೀಸ್ಟ್ ಒಂದು ಡಿನ್ನರ್ ಪಾರ್ಟಿ ಆದ್ರೂ ಕೊಡಿಸಿದ್ರೆ ಚೆನ್ನಾಗಿರೋದಲ್ಲ ಸರ್. ಓಕೆ, ಹಾಗೆ ಆಗ್ಲಿ, ಡಿನ್ನರ್ ಪಾರ್ಟಿನೇ ಕೊಡಿಸ್ತೀನಿ. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಾಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಒಳಗಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಅಪ್ಪನ ಬೇರೆ ಕೆಲ್ಸನೇ ಇಲ್ಲ ಏನ್ರಿ? ಸುಮನ, ನಿನ್ ಮಗ ಹುಟ್ಟಿದಕ್ಕೆ ಆಫೀಸ್ ಸ್ಟಾಫ್ಗೆಲ್ಲ ಡಿನ್ನರ್ ಇಟ್ಕೊಂಡಿದ್ದೀನಿ. ನಿಮ್ಗೆಲ್ಲ ಹುಚ್ಚು. ಸಂತೋಷನ ಬೇರೆಯವ್ರ ಜೊತೆ ಹಂಚ್ಕೊಂಡಷ್ಟು ಇನ್ನೂ ಹೆಚ್ಚಾಗುತ್ತೆ ಕಣೆ. ಏನೋಪ್ಪ, ನಿಮ್ಗೆ ಅರ್ಥ ಆಗ್ಬೇಕು. ಎನಿವೆ, ನಿಮ್ಮಿಷ್ಟನೇ ನನ್ನ ಇಷ್ಟ. ಆದ್ರೆ ನೀನಿಲ್ಲ ಅನ್ನೋದೇ ದೊಡ್ಡ ಕೊರತೆ. ನಾನ್ ನಿಮ್ ಜೊತೆನೇ ಇರ್ತೀನಲ್ಲ, ನಿಮ್ ನೆರಳಾಗಿ ನನ್ಗೆಲ್ಲ ತಿಳಿಯತ್ತೆ. ಅದ್ ಸರಿ, ಹೇಗಿದ್ದಾನೆ ನನ್ ರಾಜ್ಕುಮಾರ? ಎಲ್ಲ ನಿಮ್ ತರನೇ, ಬರೀ ಹಠ. ಸರಿ ಬಾಯ್. ಏನ್ರಿ, ಯಾಕೆ ಕಟ್ ಮಾಡಿದೆ? ಆಫೀಸಲ್ಲಿ ಕೂತ್ಕೊಂಡು ನನ್ ಜೊತೆ ಎಷ್ಟೊತ್ತು ಅಂತ ಹರಟೆ ಹೊಡಿತೀರಾ? ಮತ್ತೆ ರಾತ್ರಿ ಫೋನ್ ಮಾಡ್ತೀರಲ್ಲ. ಸರಿ, ಪಾರ್ಟಿ ಮುಗಿದ್ಮೇಲೆ ಫೋನ್ ಮಾಡ್ತೀನಿ. ಬಾಯ್. ಬಾಯ್. ಹಲೋ. ಹಲೋ, ಊರಿಗೆ ಬಂದಿರ್ಬೇಕಲ್ಲ. ಹೌದು. ಹಾ ವಿಲಾಸಿನಿ, ಇವತ್ತು ನಾನು ತುಂಬಾ ಸಂತೋಷ ಆಗಿದ್ದೀನಿ. ಯಾಕೆ ಅಂತ ಕೇಳಲ್ವಾ? ನಾನೀಗ ಒಂದ್ ಗಂಡು ಮಗುಗೆ ತಂದೆ ಆಗಿದ್ದೀನಿ. ವಾವ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ನೀವು ದೊಡ್ಡ ಪಾರ್ಟಿ ಕೊಡ್ಬೇಕು, ಗೊತ್ತಾಯ್ತಾ? ವೈ ನಾಟ್ ಮೇಡಮ್, ಇವತ್ ಸಂಜೆ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ನೀವೇ ನನ್ನ ಚೀಫ್ ಗೆಸ್ಟ್. ನಾನ್ ಫೋನ್ ಮಾಡಿ ಕೇಳ್ಬೇಕಾಗಿತ್ತಾ? ಸರ್ಪ್ರೈಸ್ ಕೊಟ್ಟು ನಿಮ್ ಮುಖ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ ಡಾರ್ಲಿಂಗ್. ಏನಂದ್ರಿ? ನಿಮ್ ಮನ್ಸಿನ್ ತುಂಬಾ ನಿಮ್ ಡಾರ್ಲಿಂಗ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಎಸ್, ನಿಮ್ ಸಂತೋಷದಲ್ಲಿ ನಾನು ಭಾಗಿ ಆಗ್ತೀನಿ, ಖಂಡಿತ ಬರ್ತೀನಿ. ನೀವು ಬರ್ದೇ ಇದ್ರೆ ನಿಮ್ಮನ್ ಬಿಡೋರು ಯಾರು? ಸರಿ, ನೀವೇನು ಮಾಡೋದ್ ಬೇಡ, ನಾನೇ ಬರ್ತೀನಿ. ಥ್ಯಾಂಕ್ ಯು. ಜೀವನ ಕೊರ ಕಗಜ ಕೊರಜ. ಎಲ್ಲ ಹೋಗಿದ್ದ? ಏಯ್, ನಿನ್ನೇ ಕೇಳ್ತಾ ಇರೋದು. ಓ, ಏನ್ ಲುಕ್, ಹೊಯ್ತ್ಯ? ಅದೆಲ್ಲ ನೀವು ಬಿಟ್ಟಿದ್ದು. ಆಫೀಸ್ ಬಿಟ್ಟು ಎಷ್ಟೊತ್ತಾಯ್ತು ಅಂತ ನನಗ್ ಗೊತ್ತು. ಎಷ್ಟೊತ್ತೆಲ್ಲ ಹೋಗಿದ್ದ? ಪತ್ತೆದಾರಿ ಕೆಲ್ಸ ಬೇರೆ ಶುರು ಮಾಡಿದೀರಾ? ನಿನ್ ಹಾರಾಟ ತಿರುಗಾಟ ಜಾಸ್ತಿ ಆಯ್ತು. ನನ್ ಕಣ್ಣು ಕಿವಿ ಸತ್ತೋಗಿದೆ ಅನ್ಕೊಂಡಿದೀಯ? ಎಚ್ಚರವಾಗೇ ಇದ್ದೀನಿ. ಎಲ್ಲ ಹೋಗಿದೆ. ನಾನ್ ಹೇಳಿದ್ರೆ ತಡ್ಕೋ ಶಕ್ತಿ ನಿಮ್ಗಿದ್ಯಾ? ನನ್ನನ್ನೇ ಪ್ರಶ್ನೆ ಮಾಡೋ ಅಷ್ಟು ಕೊಬ್ಬು ಬಂದ್ಬಿಟ್ಟಿದೆ ನಿನ್ಗೆ. ಯೋ ಫಾಲ್.
ಪರವಾಗಿಲ್ಲ ರೀ, ಅರೇಂಜ್ ಮಾಡಿಸಲ್ಲ, ತುಂಬಾ ಚೆನ್ನಾಗಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಕಮಾನ್ ಎಂಜಾಯ್, ಇವತ್ತು ಈ ಪಾರ್ಟಿ ನಿಮ್ಗೋಸ್ಕರ ಅರೇಂಜ್ ಮಾಡಿದ್ದೀರಿ. ನಿಮ್ ಕೆಪಾಸಿಟಿ ಎಷ್ಟು ಬೇಕಾದ್ರೂ ಕುಡೀರಿ, ನಿಮ್ ನಿಮ್ ಮನೆಗೆ ಓಕೆ ವೆಹಿಕಲ್ ಅರೇಂಜ್ ಮಾಡಿದ್ದೀರಿ. ಸೊ ಎಂಜಾಯ್. ಓಕೆ ಸರ್, ಯು ಹ್ಯಾವ್ ಸಮಥಿಂಗ್? ನೋ 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 ನೋ, ಐ ಆಮ್ ಓನ್ಲಿ ಆರ್ಗನೈಸರ್, ನನಗೆ ಅಭ್ಯಾಸ ಇಲ್ಲ. ಕಮಾನ್ ಎಂಜಾಯ್. ಹಾಯ್ ವಿಲಾಸಿನಿ. ಹಲೋ. ಇದೆಲ್ಲ ಗಂಡಸರಿರೋ ಜಾಗ, ನಿಮಗೋಸ್ಕರ ಕಾಟೇಜ್ ಅಲ್ಲಿ ಅರೇಂಜ್ ಮಾಡಿದ್ದೀನಿ. ನಿಮ್ಗೆ ಏನೇನು ಬೇಕು ಎಂಜಾಯ್ ಮಾಡಿ. ಬಾಯ್. ಓಕೆ ಬಾಯ್. ಕ್ಯಾರಿ ಆನ್. ಸಂಕಟ ಪಡಿ, ಕಮ್ ಆನ್ ಎಂಜಾಯ್. ವಿಲಾಸಿನಿ, ಅರೆ ಅಳ್ತಾ ಇದ್ದೀರಾ, ಏನಾಯ್ತು? ಏನಿಲ್ಲ ಬಿಡಿ. ಏನೋ ಆಗಿದೆ, ಮನೇಲಿ ಏನಾದ್ರು ಜಗಳನ? ವಿಲಾಸಿನಿ ಪ್ಲೀಸ್ ಹೇಳಿ, ಏನಾಯ್ತು ಅಂತ ಹೇಳಿ. ಸರ, ರಾಕ್ಷಸನಿಂದ ನನ್ನ ಪಾರ್ ಮಾಡಿ ಆ ನರ್ಕದಲ್ಲಿರೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಏನಾಯ್ತು? ಗಂಡನೇ ರಾಕ್ಷಸನಂತಾದ್ರೆ ನಾನೇನ್ ಮಾಡ್ಲಿ, ಎಲ್ಲಿಗೋಗ್ಲಿ? ದಿನ ಹಿಂಸೆ ಕೊಟ್ಟು ನಾನ್ ಅಳದನ್ ನೋಡಿ ಸಂತೋಷ ಪಡೋದೇ ಗುರಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅಳ್ಬೇಡಿ, ನಾನಿದ್ದೀನಿ. ನಾನ್ ಏನ್ ಮಾಡ್ದೆ ಅಂತ ಈ ಶಿಕ್ಷೆ? ನಾನು ಅವ್ರನ್ನ ಪ್ರೀತಿಸಿ ಮದ್ವೆ ಆಗಿದ್ದೆ ತಪ್ಪ. ಚಚ, ನೀನ್ ಪ್ರೀತಿಸಿದ ತಪ್ಪಿಲ್ಲ, ಆದ್ರೆ ನಿನ್ನಂತ ಹೆಂಡತಿ ಜೊತೆ ಬಹಳ ಅದೃಷ್ಟ ಅವ್ರಿಗಿಲ್ಲ. ನೋಡಿ ನೋಡಿ, ನೀವ್ ಯಾರಿಗ್ ಬೇಕಾದ್ರೂ ಸಹಾಯ ಮಾಡಿ, ನಿಮ್ ವ್ಯವಹಾರದ ವಿಚಾರ ನನ್ಗೇನ್ ಗೊತ್ತಿರುತ್ತೆ. ಆದ್ರೆ ದುಃಖ ತೋಡ್ಕೊಂಡ್ ಬರೋ ಹೆಣ್ಣನ್ ಮಾತ್ರ ದೂರ ಇಟ್ಬಿಡಿ. ನೋಡಿ ನೋಡಿ, ನೀವ್ ಯಾರಿಗ್ ಬೇಕಾದ್ರೂ ಸಹಾಯ ಮಾಡಿ, ನಿಮ್ ವ್ಯವಹಾರದ ವಿಚಾರ ನನ್ಗೇನ್ ಗೊತ್ತಿರುತ್ತೆ. ಆದ್ರೆ ದುಃಖ ತೋಡ್ಕೊಂಡ್ ಬರೋ ಹೆಣ್ಣನ್ ಮಾತ್ರ ದೂರ ಇಟ್ಬಿಡಿ. ಅವರು ದುಃಖ ಪಡೋದಲ್ದೆ ನಮ್ಮನ್ನು ದುಃಖ ಚುಡಿ ಸಿಕ್ಕಾಕ್ಸ್ಬಿಡ್ತಾರೆ. ಕಷ್ಟ ಹೇಳ್ಕೊಳ್ಳೋರ್ ಎಲ್ಲಾ ಮಾತನ್ನು ನಿಜ ಅಂತ ನಂಬಕ್ ಹೋಗ್ಬಾರ್ದು. ಉತ್ಪ್ರೇಕ್ಷಕಾಗಿ ಸುಳ್ಳು ಹೇಳ್ಬಿಡ್ತಾರೆ. ನಾನ್ ಹೇಳಿದ ಅರ್ಥ ಆಯ್ತಾ ಸ್ವಾಮಿ? ಆದ್ರಿಂದ ಆ ಮಾತುಗಳಲ್ಲಿ ಸತ್ಯವಿದೆ ಅಂತ ಅನ್ಸುತ್ತೆ. ಸುಮಾರಿಗೆ ಎಲ್ಲ ವಿಷಯ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗ್ಬೋದು. ಅವಳೆಂದು ನನ್ನ ಆಲೋಚನೆಗಳನ್ನ ಧಿಕ್ಕರಿಸಿದವಳಲ್ಲ. ಸದಾ ಏನ್ ಯೋಚನೆ ಮಾಡ್ತಿದೀಯೋ? ಯಾವಾಗೋ ಬರ್ತೀಯ, ಯಾವಾಗೋ ಹೋಗ್ತೀಯ, ಏನೋ ಇದು ನಿನ್ ಕತೆ? ಅಮ್ಮ, ಅದು ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಕೆಲ್ಸ, ಅದಕ್ಕೆ ಸುಮ್ಮ ಬೇರೆ ಮನೇಲಿಲ್ಲ, ಬೇಜಾರು ಅದಕ್ಕೆ. ಅದಕ್ಕೆ ಆಫೀಸ್ ಕೆಲಸ ಜಾಸ್ತಿ ಮಾಡ್ಕೊಂಡಿದ್ದೀಯಾ? ಹೊರಗಡೆ ಊಟ ಮಾಡೋದು ದೇಹಕ್ಕೂ ಮನಸ್ಸಿಗೂ ಒಳ್ಳೇದಲ್ಲಪ್ಪ. ಅದೇನಿದ್ರು ಅಲೆಮಾರಿಗಳ ತರ ತಿರುಗೋ ನೆಲೆಯಿಲ್ಲ ಜನಗಳಿಗೆ ಮಾತ್ರ, ನಿನ್ನಂತವ್ರಿಗಲ್ಲ. ಸುಮಾ ಮಗು ಮುಂದಿನ ತಿಂಗಳು ಬರ್ತಾ ಇದ್ದಾರೆ. ಗೊತ್ತಮ್ಮ ಗೊತ್ತು. ಊಟಕ್ಕೆ ಬಡಿಸ್ಲಾ?
ಅಥವಾ ಮುಗಿಸ್ಕೊಂಡ್ ಬಂದಿದೀಯೋ? ಇಲ್ಲಮ್ಮ, ನಾ ಇನ್ನೂ ಊಟ ಮಾಡಿಲ್ಲ. ಹಸು ಆಗ್ತಾ ಇದೆ, ಊಟಕ್ಕೆ ರೆಡಿ ಮಾಡಮ್ಮ, ಬರ್ತೀನಿ. ಹ್ಮ್ ಸರಿ. ಬಂದೇಮ್ಮ. ಏ ಅಮ್ಮನ್ಗೇನ್ ಗೊತ್ತಾಗುತ್ತೆ ಬಿಡು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ ಆಯ್ತು. ಯಾರ್ದು ಫೋನ್? ನನ್ ಹೆಂಡತಿದು. ಬೇಜಾರ್ ಮಾಡ್ಕೊಂಬಿಟ್ಟಿದ್ದಾಳೆ. ಇತ್ತೀಚೆಗೆ ಮಗು ನೋಡಕ್ ಹೋಗ್ಲಿಲ್ವಲ್ಲ, ಅದಕ್ಕೆ. ಜೊತೆಗೆ ನಮ್ಮಮ್ಮ ಬೇರೆ ಏನೇನೋ ಚಾಡಿ ಹೇಳ್ಬಿಟ್ಟಿದ್ದಾಳೆ, ಸರಿಯಾಗಿ ಮನೆಗೆ ಬರ್ತಿಲ್ಲ, ಊಟ ಮಾಡ್ತಿಲ್ಲ ಅಂತ. ನನ್ಗೊಂಥರ ಗಿಲ್ಟ್ ಕಾಡ್ತಾ ಇದೆ, ನಾನು ನನ್ನ ಹೆಂಡತಿ ಮೋಸ ಮಾಡ್ತಿದ್ದೀನಿ ಅಂತ. ಮನಸ್ಸು ನಮ್ ಕಂಠೂರಲ್ಲಿರುತ್ತೆ, ತಪ್ಪು ಮಾಡಿದ್ಮೇಲೆ ಅದಕ್ಕೆ ಸಮರ್ಥನೆ ಹುಡುಕ್ಬಾರ್ದು. ಸದಾನಂದ್, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ, ಆರಾಧಿಸ್ತೀನಿ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ತೋರಿಸ್ಕೊಳಕಾಗಲ್ಲ. ಅದೆಲ್ಲ ನಂಗೆ ಅರ್ಥ ಆಗಲ್ಲ. ನಿಮ್ ಪ್ರೀತಿ ಸಿಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸುಮನ, ನಿನ್ನ ಹತ್ರ ಏನಾಯ್ತ್ರಿ? ನೀನು ಬೇಗ ಊರಿಗೆ ಬಂದ್ಬಿಡು, ನನಗಲ್ಲಿ ಒಬ್ಬನೇ ಇರೋಕೆ ಬೇಜಾರಾಗ್ತಾ ಇದೆ. ಅದೆಲ್ಲ ನೀವು ಹೇಳ್ಬೇಕು ಅಂತಿರೋದು, ವಿಷಯ ಮರೆಸ್ತಾ ಇದ್ದೀರ. ಏನು ಅಂತ ಹೇಳಿ. ನಂಗೊತ್ತು ನನಗ್ ಬೇಜಾರಾಗುವಂಥದ್ದು ನೀವೇನು ಮಾಡಿರಲ್ಲ ಅಂತ. ಏನು ಅವತ್ ಪಾರ್ಟಿನಲ್ಲಿ ಡ್ರಿಂಕ್ಸ್ ತಗೊಂಡ್ರ? ಇಲ್ಲ. ಮತ್ತೇನಾಯ್ತು? ನೀವು ಬದಲಾಗಿದ್ದೀರ. ಇಲ್ಲ, ಅಂಥದ್ದೇನಿಲ್ಲ. ಮತ್ತಾರಿಗಾದ್ರೂ ಸಹಾಯ ಮಾಡಿದ್ರ? ಇಲ್ಲ. ಇಲ್ಲ ಅಂದ್ಮೇಲೆ ಮತ್ಯಾಕೆ ಹೀಗೆ ಒದ್ದಾಡ್ತಾ ಇದ್ದೀರಾ? ಇಲ್ಲ, ಅದು ಸತ್ಯ ಹೇಳದೆ ಇದ್ರೆ ನನ್ನ ಮನಸಾಕ್ಷಿ ಉಸಿರಾಡಕ್ಕೆ ಬಿಡ್ತಾ ಇಲ್ಲ. ಅದು ನನಗೆ ಒಂದು ಹುಡುಗಿ ಜೊತೆ ಕುಡುಕ, ಅವಳನ್ನ ಸರಿಯಾಗಿ ಅರ್ಥನೆ ಮಾಡ್ಕೋತಾ ಇಲ್ಲ. ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಕ್ಕೆ, ಬಂಧು ಬಳಗನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಅವನ್ ಕೊಡ್ತಾ ಇರೋದು ಬರೀ ಹಿಂಸೆ ನೋವು. ಎಷ್ಟಿನದ್ದು ಈ ಸ್ನೇಹ? ಒಂದೆರಡು ತಿಂಗಳು ಇರ್ಬೋದು. ನೀನು ತಪ್ಪು ತಿಳ್ಕೊಬೇಡ, ನನ್ನ ಜಾಗದಲ್ಲಿ ನೀನಿದ್ರು ಹೀಗೆ ಮಾಡ್ತಿದ್ದೆ. ಇದನ್ನ ನೀವು ಅವಾಗ್ಲೇ ನೇರವಾಗಿ ಹೇಳ್ಬೋದಾಗಿತ್ತು. ಇದನ್ನ ಹೇಳೋದಕ್ಕೆ ನೀವಿಷ್ಟೊಂದು ಗಿಲ್ಟ್ ಫೀಲ್ ಮಾಡ್ತಿದ್ದೀರಾ ಅಂದ್ರೆ, ನಿನ್ನಂತ ಹಿಂತಿರುವಾಗ ಯಾವ ಸಂಬಂಧನೂ ಹುಟ್ಟಲ್ಲ. ಕೆಟ್ಟದ್ನ ಊಹಿಸ್ಬೇಡ ಸುಮ. ಅವ್ರವ್ರ ನೋವನ್ನ ಖಾಯಿಲೆ ಹಾಗೆ ಅವರೇ ಅನುಭವಿಸ್ಬೇಕು. ಅದನ್ನ ಹಂಚ್ಕೊಳ್ಳೋದೇನು? ಅಷ್ಟಕ್ಕೂ ಇಷ್ಟ ಬೇಗ ನೀವು ಅಷ್ಟೊಂದು ಕ್ಲೋಸ್ ಆಗ್ಬಿಟ್ರ ಅಲ್ಲ? ಅವಳ ಗಂಡನ್ ಮೇಲೆ ಇಲ್ದೇ ಇರೋ ನಂಬಿಕೆ ನಿಮ್ಮೇಲೆ ಹೇಗ್ ಬಂತು ಅಂತ ನಂಗೆ ಆಶ್ಚರ್ಯ ಆಗ್ತಿದೆ. ಗಂಡಸರು ಹೆಣ್ಣಿನ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡೋ ಹಾಗೆ ಹೆಂಗಸರು ಗಂಡಿನ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು? ಕಣ್ಣಲ್ಲಿ ಕಣ್ಣಿಟ್ ಮಾತಾಡಿ. ಕಣ್ಣು ತಪ್ಪಿಸಿ ಮಾತಾಡೋದ್ ನೋಡಿದ್ರೆ ನನ್ ಕೋಪ ಬರುತ್ತೆ, ಅಂಥವ್ರನ್ನ ನಂಬಕ್ಕಾಗಲ್ಲ. ನಾನು ಹೆಚ್ಚಿಗೆ ಹೇಳಲ್ಲ, ಕೆಸರಿಗೆ ಹೋಗಿ ಬೀಳ್ತೀನಿ ಅಂತ ನೀವೇ ನಿರ್ಧಾರ ಮಾಡ್ಕೊಂಡ್ರೆ ಯಾರಿಂದನೂ ಏನು ಮಾಡೋಕ್ಕಾಗಲ್ಲ. ಆದ್ರೆ ಒಂದ್ ಮಾತ್ರ ನೆನ್ಬಿಟ್ಕೊಳ್ಳಿ, ಕೆಸರಿಗೆ ಹೋಗಿ ಬಿದ್ದ್ಮೇಲೆ ನಿಮ್ಮನ್ನ ಹೊರಗೆ ಎಳೆಯಕ್ಕೆ ಯಾರು ಬರಲ್ಲ. ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಅಂತ ತಪ್ಪು ಯಾವ್ದು ನಡೆದಿಲ್ಲ. ನೋಡಿ, ನೀವ್ ನನ್ನ ಮದ್ವೆ ಆಗಿ ಸಾಂಪ್ರದಾಯಿಕ ಸರಪಳಿಲಿ ನನ್ನನ್ನು ಬಂದ್ಸಿಟ್ಟಿರ್ಬೋದು, ಆದ್ರೆ ಅದೇ ಸರಪಳಿ ನಿಮ್ಮನ್ನು ಸುತ್ತಕೊಂಡಿದೆ ಅನ್ನೋದನ್ನ ಮರಿಬೇಡಿ. ಅದನ್ನ ಮುರಿದು ನಾನು ಹೊರಗೆ ಬರ್ತೀನಿ ಅಂದ್ರೆ ಅದರಿಂದ ಯಾರಿಗೂ ಕ್ಷೇಮ ಇಲ್ಲ.
ಎಲ್ಲ ತಮ್ಮ ಮಿತಿ ಮಿತಿನಲ್ಲಿ ಇದ್ರೆ ಒಳ್ಳೆದು. ಅಣ್ಣವ್ರೆ, ನಿಮ್ ತಂದೆಯವ್ರು ಹೇಗಿದ್ದಾರೆ? ಅಪ್ಪ ಹುಷಾರಾಗಿದ್ದಾರೆ, ಡಿಸ್ಚಾರ್ಜ್ ಆಗ್ಬಿಟ್ಟಿದ್ದಾರೆ. ಓ, ಅದಕ್ಕೆ ನೀವು ಇಷ್ಟು ಸಂತೋಷವಾಗಿರೋದು? ಅಷ್ಟೇ ಅಲ್ಲ ಶಿವಣ್ಣ, ಅಪ್ಪ ಅಮ್ಮನವರನ್ನ ಕ್ಷಮಿಸ್ಬಿಟ್ರು. ಇನ್ ಮೇಲೆ ವಿವೇಕ್ ಫಾರ್ಮಸ್ಯೂಟಿಕಲ್ಸ್ ಕಂಪನಿಗೆ ನಾನೇ ಯಜಮಾನ, ಅದಕ್ಕೆ ರೊಕ್ಕೇನು ಕೊಟ್ಟಾಯ್ತು. ಆಹಾ, ಎಂತ ಸುದ್ದಿ ತಂದ್ರಿ? ಹೌದು ಶಿವಣ್ಣ, ಈ ವಿಷಯ ವಿಲಾಸಿನಿಗೆ ಹೇಳಿದ್ರೆ ಎಷ್ಟು ಸಂತೋಷ ಪಡ್ತಾಳಲ್ವಾ? ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅನ್ನೋ ಹಾಗಿದೆ. ಅಮ್ಮ ಅವರು ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ನಿಜ ಸ್ಥಿತಿನ ನೀವಾಗ್ಲಿ ನಾವಾಗ್ಲಿ ಹೇಳಿದ್ರೆ ಅವರು ನಂಬೋ ಪರಿಸ್ಥಿತಿಲಿ ಇಲ್ಲ. ಹೌದು ಯಜಮಾನ್ರು, ನೋಡ್ತಾ ಕೂತ್ಬಿಟ್ರಿ? ಬೇರೆ ಏನು ಕೆಲಸ ಅಲ್ವಾ? ನೀನು ನೋಡೋದೇ ಒಂದು ಕೆಲಸ ಚಿನ್ನ. ನೀನಿಲ್ದೆ ನನ್ಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಹ್ಮ್, ಆಮೇಲೆ? ನೀನು ನನ್ನ ಹೃದಯ, ನಿನ್ನನ್ನ ನಾನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ನೀನು ಒಂದಿನ ದೂರ ಆದ್ರೂ ನನ್ನ ಹೃದಯ ನಿಂತೋಗುತ್ತೆ. ಸಾಕು ಸಾಕು, ಯಾವ ಸಿನಿಮಾ ಡೈಲಾಗ್ ಹೇಳ್ತಾ ಇದೀರಾ? ನೋಡು, ಮನಸ್ಸಿನಿಂದ ಬರೋ ಮಾತನ್ನ ಸಿನಿಮಾ ಡೈಲಾಗ್ ಅಂತ ಹೇಳ್ತೀಯಲ್ಲ, ಅದಕ್ಕೆ ನಿನ್ನ ಹಳ್ಳಿ ಹುಡುಗಿ ಅಂತ ಹೇಳೋದು. ಏನಂದ್ರಿ? ರಂಗಣ್ಣ ಫೋನ್ ನೋಡು. ಹಲೋ. ಹಲೋ, ಸದಾನಂದ ಅವ್ರ ಮನೆನಾ? ಹೌದು, ನೀವ್ಯಾರು? ನಾನು ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀನಿ. ಅವರು ರೂಮ್ ಅಲ್ಲಿ ಇದಾರೆ, ಅವ್ರ ಮೊಬೈಲ್ ಫೋನ್ ಮಾಡಿ. ಸ್ವಲ್ಪ ರೂಮ್ ಕನೆಕ್ಟ್ ಮಾಡ್ತೀರಾ? ಆಫೀಸ್ ಫೋನ್ ರೂಮ್ ಕೊಡೋದಿಲ್ಲ, ನಿಮ್ಗೆ ಅರ್ಜೆಂಟ್ ಇದ್ರೆ ಆಮೇಲಿಂದ ಮಾಡಿ, ಇಲ್ಲಾಂದ್ರೆ ನಾನೇ ಮಾಡಿಸ್ತೀನಿ. ನಿಮ್ ಹೆಸರೇನಂತ ಹೇಳಿದ್ರಿ? ಆಫೀಸಿಂದ ಕೇಳಿದ್ನಲ್ಲ. ರಂಗಣ್ಣ, ಯಾರ್ದು ಫೋನು? ಆಫೀಸಿಂದ ಅಮ್ಮವ್ರೆ. ಇವನ್ ಆಫೀಸಿಗೆ ಹೋಗಿಲ್ವಾ? ಹೋಗಿದ್ರು, ಮಧ್ಯಾಹ್ನ ಊಟಕ್ಕೆ ಬಂದವ್ರೆ. ಸರಿ, ಆಫೀಸಿಗೆ ಹೋದ್ರೆ ರಾತ್ರಿ ಆದ್ರೂ ಮನೆಗೆ ಬರಲ್ಲ, ಹೋಗದೆ ಇದ್ರೆ ಈ ಅವಾಂತರ. ಸದಾ, ನಿನ್ನ ಆಫೀಸಿಂದ ಫೋನ್ ಬಂದಿದೆ ನೋಡು. ಆಫೀಸಿಂದ ಫೋನಾ? ಯಾಕೆ, ಮೊಬೈಲ್ ನಂಬರ್ ಕೊಟ್ಟಿಲ್ವಾ? ಹ್ಮ್, ಕೊಟ್ಟಿದ್ದೀನಿ, ಆದ್ರೆ ಈಗ ಸ್ವಿಚ್ ಆಫ್ ಮಾಡಿದ್ದೀನಿ. ಯಾಕೆ? ಅಂತಃಪುರದವ್ರು ಬಂದ್ಮೇಲೆ ಸ್ವಿಚ್ ಆಫ್ ಮಾಡ್ಬೇಕಲ್ಲ. ಹ್ಮ್, ಇದ್ಯಾಕೋ ಅತಿ ಆಯ್ತು, ಹೋಗ್ ಫೋನ್ ಯಾರ್ದು ಅಂತ ನೋಡಿ. ಪರವಾಗಿಲ್ಲ ಬಿಡು, ಏನು ಮುಳುಗೋಗೋದಿಲ್ಲ. ಹೋಗಿ ಅಂದ್ರೆ? ಅಯ್ಯೋ, ಹೋಗಿ ನೋಡಿ. ಆಫೀಸಿಂದ ಫೋನ್ ಬಂದಿತ್ತು ನೋಡು. ಆಯ್ತಮ್ಮ. ಹಲೋ, ಯಾರು ಫೋನ್ ಮಾಡಿದ್ದು? ನಾವ್ಯಾರು ಫೋನ್ ಮಾಡಿಲ್ಲ ಸರ್. ಆಫೀಸಿಂದ ಅಂತ ಯಾರೋ ಲ್ಯಾಂಡ್ ಲೈನ್ಗೆ ಫೋನ್ ಮಾಡಿದ್ರಲ್ಲ, ನೀವ್ ಯಾರಿಗಾದ್ರೂ ನಂಬರ್ ಕೊಟ್ಟಿದ್ರಾ? ಹೌದು ಸರ್, ಅರ್ಧ ಗಂಟೆಗೆ ಮುಂಚೆ ವಿಲಾಸಿನಿ ಮೇಡಮ್ ನಿಮ್ಮ ನಂಬರ್ ತಗೊಂಡ್ರು. ಸರಿ, ಇವಳೆ ಫೋನ್ ಮಾಡಿದ್ಲು, ಇವತ್ತೆಲ್ಲ ಸೂಕ್ಷ್ಮವಾಗಿ ಹೇಳ್ಬಿಡು. ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ? ಒಂದ್ ವಾರ ಆಯ್ತು ಸದಾನಂದ್ ನಾನ್ ನಿಮ್ಮನ್ನ ನೋಡಿ. ಏನ್ ವಿಷಯ? ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಹೇಳ್ದಿಲ್ಲ, ಮನೇಲಿ ನನ್ನ ಹಿಂತಿ ಕಾಯ್ತಾ ಇರ್ತಾಳೆ. ಗೊತ್ತಾಯ್ತು, ನನ್ಗೆಲ್ಲ ಗೊತ್ತಾಯ್ತು. ಅದೇನೋ ಹೇಳ್ತಾರಲ್ವಾ, ಹೊಸ ನೀರ್ ಬಂದಾಗ ಹಳೆ ನೀರ್ನ ಕೊಚ್ಕೊಂಡು ಹೋಗುತ್ತೆ ಅಂತ. ಹಾಗಾಯ್ತು, ಅವಳು ಹೊಸ ನೀರಲ್ಲ, ಅವಳು ನನ್ನ ಹಿಂತಿ.
ಲಕ್ಷ್ಮಿ, ಯಾಕೆ ಅಳ್ತಾ ಇದೀಯ ನೋಡು? ನೀನ್ ಆ ರೀತಿ ಅಳ್ತಾ ಇದ್ರೆ ನೋಡ್ದವ್ರು ಏನ್ ಅನ್ಕೋತಾರೆ? ಯಾಕೆ ಹೀಗ್ ಮಾಡ್ತಾ ಇದ್ದೀರಾ? ನಾನೇನ್ ಮಾಡ್ದೆ? ನಿಮ್ಮನ್ ಬಿಟ್ ಬದುಕಿರಕ್ ಆಗಲ್ಲ ಸದಾನಂದ್. ನೀನು ಮದುವೆ ಆದವಳು, ನನಗೂ ಹೆಂಡತಿ ಮಕ್ಕಳಿದ್ದಾರೆ. ನಾವ್ ಈ ರೀತಿ ಸುತ್ತಾಡೋದು ಸರಿ ಕಾಣಿಸಲ್ಲ ಅಂತ ಅನ್ಸುತ್ತೆ. ನಿಮ್ಗೆ ಗೊತ್ತಾಯ್ತಾ? ನೋಡು ವಿಲಾಸಿನಿ, ನಿನ್ ಸಂಬಂಧ ಬೇಕು ಅಂತ ನಾನೇನು ಹುಡ್ಕೊಂಡ್ ಬಂದಿರ್ಲಿಲ್ಲ. ಅದು ನಿನಗ್ ಗೊತ್ತು ಯಾಕಾಯ್ತು ಹೇಗಾಯ್ತು ಅಂತ. ಹಾಗಂತ ನಾನ್ ನಿನ್ ಫ್ರೆಂಡ್ಶಿಪ್ ನ ಮುರಿತಾ ಇಲ್ಲ. ನನ್ ಕೈಲಿ ನಿಮ್ಮನ್ ಬಿಟ್ಟಿರಕ್ ಆಗಲ್ಲ ಸದಾನಂದ್. ನೀವ್ ಬೇಕು, ನಿಮ್ ಪ್ರೀತಿ ಬೇಕು. ನೋಡಿ, ನಾವ್ ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ, ದೂರ ಮಾಡ್ಬೇಡಿ ಸದಾನಂದ್, ದೂರ ಮಾಡ್ಬೇಡಿ. ಹಾಗೊಂದ್ ವೇಳೆ ಮಾಡಿದ್ರೆ ಏನ್ ಮಾಡ್ತೀಯ? ನಿಮ್ ಮನೆ ಮುಂದೆ ನಾ ಸತ್ತೋಗ್ತೀನಿ. ಏನು ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ನಾನ್ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಸದಾನಂದ್. ನೀವಿಲ್ದಿರೋ ಬದುಕು ನನಗ್ ಬೇಡ. ನನ್ ಬದುಕಲ್ಲಿ ಪ್ರೀತಿ ಭರವಸೆ ತುಂಬುದ್ರಿ. ಈಗ ದೂರ ಹೋಗ್ತೀನಿ ಅಂದ್ರೆ ನಾನೇನ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ? ನಿಮ್ ಸ್ನೇಹ ಪ್ರೀತಿ ಕಳ್ಕೊಂಡ್ಮೇಲೆ ನನ್ ಬದುಕಿದ್ದ ಏನ್ ಪ್ರಯೋಜನ ಹೇಳಿ? ಅದಕ್ಕಿಂತ ಕಾಯದ ಮೇಲಲ್ವಾ? ಸಾರಿ ವಿಲಾಸಿನಿ, ನನ್ ವರ್ತನೆಯಿಂದ ನೋವಾಗಿದ್ರೆ ನನ್ ಕ್ಷಮಿಸ್ಬಿಡು. ಏನೋ ಆತಂಕ ಒತ್ತಡಕ್ಕೆ ನಾನು ಸಿಕ್ಕಾಕೊಂಡಿದ್ದೀನಿ. ಮೊದಲಿನಾಗೆ ನನ್ನ ಮನಸ್ಸು ಶಾಂತವಾಗಿರಲ್ಲ, ಮನೆಗೆ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನಿನ್ನ ಹೆಸರು ವಿಷಯ ಎಲ್ಲಾನೂ ನನ್ನ ಹೆಂಡತಿಗೆ ಹೇಳಿದ್ದೀನಿ. ನನ್ನ ಮುಖ ನೋಡಿದ ಕೂಡ್ಲೆ ನನ್ನ ಹೆಂಡತಿಗೆ ಎಲ್ಲ ಗೊತ್ತಾಗುತ್ತೆ. ಸದಾನಂದ್ ಅದನ್ನೆಲ್ಲ ಮರ್ತ್ಬಿಡಿ, ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ನೀವು ಸಿಗ್ಲಿಲ್ಲ ಅಂದ್ರೆ ನಾನ್ ಬದುಕಿರಲ್ಲ ಸದಾನಂದ್. ನನ್ ನೋವು ಏನು ಅಂತ ನಿಮಗ್ ಗೊತ್ತು. ನಿಮ್ಗೆ ನೀವು ಬೇಕು, ನಿಮ್ ಪ್ರೀತಿ ಬೇಕು ಸದಾನಂದ್, ನಿಮ್ ಪ್ರೀತಿ ಬೇಕು. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಆಗ್ಲೇ ಆಫೀಸಿಗೆ ಫೋನ್ ಮಾಡಿದ್ದೆ, 5 ಗಂಟೆಗೆ ಬಾಗ್ಲಾಕಿದೆ ಅಂತ ವಾಚ್ಮನ್ ಹೇಳ್ದ. ಇವತ್ತು ಶನಿವಾರ ಬೇರೆ. ಎಲ್ಲಿ ಹೋದ ಇವನು? ಯಾವುದೋ ಬಿಸ್ನೆಸ್ ಮೀಟಿಂಗ್ ಇರ್ಬೇಕು, ಫ್ರೆಂಡ್ಸ್ ಜೊತೆ ಹೋಗಿರ್ಬಹುದು. ಅವ್ರೇನ್ ಚಿಕ್ಕ ಮಗು ಅಲ್ವಲ್ಲ, ಬರ್ತಾರೆ ಬಿಡಿಯತ್ತೆ. ನೀನು ಬಾಣಂತನಕ್ಕೆ ಹೋದ್ಮೇಲೆ ಅವನ ಈ ಅಭ್ಯಾಸ ಶುರು ಮಾಡ್ಕೊಂಡಿರೋದು. ಮನೆಗ್ ಬರೋದಕ್ಕೆ ಬೇಜಾರು ಅಂತಾನೆ. ಅಲ್ಲಮ್ಮ, ಮಧ್ಯರಾತ್ರಿವರೆಗೂ ಏನ್ ಫ್ರೆಂಡ್ಸ್, ಏನ್ ಮಾತಾಡ್ತಿರ್ತಾನೆ ಇವನು? ಛೇ, ಇತ್ತೀಚೆಗೆ ಯಾಕೋ ಇವನ ಅಂಕೆ ತಪ್ತಾ ಇದ್ದಾನೆ. ಇಷ್ಟು ಬೇಗ ಬಂದ್ ಮಲಗಿದ್ಯಾ? ನೀವ್ ಸುಸ್ತಾಗಿ ಬಂದಿರ್ತೀರ, ಬೇಗ ಮಲ್ಗಿ ನಿದ್ದೆ ಮಾಡಿ. ನಿದ್ದೆ ಬರ್ತಿದ್ರೆ ಹೇಳಿ, ಬಿಸಿ ಹಾಲು ತಂದು ಕೊಡ್ತೀನಿ. ನನಗೇನು ಬೇಡ. ಹಾಗಾದ್ರೆ ಲೈಟ್ ಆಫ್ ಮಾಡಿ ಮಲ್ಕೊಳ್ಳಿ. ಏನು ಎಲ್ರು ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಿದ್ದೀರಾ? ನಿಮ್ಮೇನ ಇಲ್ವಲ್ಲ. ಮತ್ತೆ ಯಾರು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ? ನೀವಿಷ್ಟೊತ್ತು ಎಲ್ಲಿ ಹೋಗಿದ್ರಿ ಕೇಳಿದ್ರೆ ಆಫೀಸು ಬಿಸ್ನೆಸ್ ಫ್ರೆಂಡ್ಸು ಅಂತೀರ, ಮತ್ತು ಕೇಳಿದ್ರೆ ಆಫೀಸ್ ವಿಷಯ ನಿಮ್ಗೆ ಅರ್ಥ ಆಗಲ್ಲ ಅಂತೀರ. ನಾವಿವತ್ತು ಆಫೀಸಿಗೆ ಫೋನ್ ಮಾಡಿದ್ವಿ, 5 ಗಂಟೆಗೆ ಆಫೀಸ್ ಕ್ಲೋಸ್ ಆಗಿತ್ತು. ಇದನ್ನೆಲ್ಲ ಹೇಳಿದ್ರೆ ಪತ್ತೆದಾರಿ ಮಾಡ್ತಿದ್ದೀರಿ ಅಂತೀರಿ. ದಿನ ಅದೇ ಪ್ರಶ್ನೆಗಳು, ಅದೇ ಉತ್ತರಗಳು. ಅದನ್ನೇ ಹೇಳ್ತಿರೋದಕ್ಕೆ ಅದೇ ಲಲಿತ ಸಹಸ್ರನಾಮ ಅಲ್ವಲ್ಲ?
ಬಾಯ್. ಮೇಡಮ್, ಲಕ್ಷ್ಮಿ ಫಾರ್ಮಸ್ಯೂಟಿಕಲ್ಸ್ ಇಂದ ಫೋನ್ ಮಾಡಿದ್ರು. ಈ ಸರಿ ಅಸೋಸಿಯೇಷನ್ ಮೀಟಿಂಗ್ ನ ಅವರ ಆಫೀಸ್ ಅಲ್ಲೇ ಇಟ್ಕೊಂಡಿದ್ದಾರಂತೆ, ತಿಳಿಸ್ಬಿಡಿ ಅಂತ ಹೇಳಿದ್ರು ಮೇಡಮ್. ಯಾವಾಗ? ನಾಡಿದ್ದು 4 ಗಂಟೆಗೆ. ಸರಿ ಆಯ್ತು, ಹೋಗೋಣ. ಓಕೆ ಮೇಡಮ್. ಅಮ್ಮ, ಯಾಕೆ ಅಳ್ತಾ ಇದ್ದೀರಾ? ಇಲ್ಲ, ಕಣ್ಣಿಗೇನೋ ಹೋಯ್ತು ಅಷ್ಟೆ. ಇಲ್ಲ, ನೀವು ಅಳ್ತಾ ಇದ್ದೀರಾ? ಇಲ್ಲ, ನಾನು ಅಳ್ತಿಲ್ಲ. ಅಣ್ಣ ಏನಾದ್ರೂ ಅಂದ್ರಮ್ಮ? ಅವ್ರೆಲ್ಲಿದ್ದಾರೆ? ಆಫೀಸ್ಗೆ ಹೋಗಿದಾರಲ್ಲ. ಇದೆಲ್ಲ ತಗೊಂಡು ಹೋಗಿ, ಲೆಕ್ಕ ಬರ್ದಿಡಿ, ಆಮೇಲೆ ಒಂದ್ ಮಿಸ್ ಆದ್ರೂ ಬೈತಾರೆ. ಸರಿ ಅಮ್ಮ. ಅಮ್ಮ ಅವ್ರೇ, ಚಿಕ್ಕಮ್ಮ ಅವ್ರ ಯಾಕ ಅಳ್ತಾ ಇದಾರೆ? ಅಳ್ತಾ ಇದ್ದಾಳ? ಮಗು ತಗೋ. ಸರಿ ಕೊಡಿಮ್ಮ. ಏನಾಯ್ತು ಸುಮನ, ಯಾಕೆ ಅಳ್ತಿದ್ಯಮ್ಮ? ನಾನು ಅಳ್ತಿಲ್ಲ ಅತ್ತೆ. ನೀನು ಅಳ್ತಾ ಇದೀಯ, ಏನಾಯ್ತು ಹೇಳು? ನೀನು ಹೇಳದೇ ಇದ್ರೆ ನನ್ನ ಮೇಲೆ ಆಣೆ. ಸುಮ್ಮನೆ ಅಳು ಬಂತು ಅಳ್ತಿದ್ದೀನಿ. ಅಲ್ಲ ಸುಮನ, ನಿನ್ಗೇನ್ ಹುಚ್ಚಿಡದಿದೀಯಾ? ಯಾರಾದ್ರೂ ಸುಮ್ಮನೆ ಅಳ್ತಾರ? ನನ್ನ ಹತ್ರನೂ ಹೇಳ್ಕೊಳ್ದೇ ಇರೋಂಥದ್ದು ಏನಮ್ಮ ಅದು? ಏನಾಯ್ತು ಹೇಳು. ಸಂಸಾರ ಮುಳುಗೋಯ್ತು ಅತ್ತೆ, ಮೋಸ ಹೋಗ್ಬಿಟ್ಟೆ. ಏನ್ ಹೇಳ್ತಿದೀಯ? ಏನಾಯ್ತು ಸುಮನ? ನೋಡಿ ರಿಸೀಟ್. ನಾನು ಅವನನ್ನ ಸುಮ್ಮನೆ ಬಿಡಲ್ಲ. ಇಂಥ ಮಗ ಇದ್ರೆಷ್ಟು ಬಿಟ್ರೆಷ್ಟು? ಗಂಡನ್ ಕಳ್ಕೊಂಡ್ರು ಯಾರು ಬೆರಳು ಮಾಡಿ ತೋರಿಸ್ದಾಗ ಅವನನ್ನ ಸಾಕ್ದೆ. ಈಗ ಅವನು ಎಲ್ರೂ ಚೀಮಾರಿ ಹಾಕುವಂತ ಕೆಲಸ ಮಾಡಿದಾನೆ, ಹೊಲಸ್ ತೊಳೆದಿದ್ದಾನೆ. ನೀನೇನು ಹೆದರಬೇಡ, ಧೈರ್ಯವಾಗಿರಮ್ಮ. ಅವನಿಗೇನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತು. ನಾನೆಷ್ಟು ನಂಬಿದ್ದೆ ಅವ್ರನ್ನ. ಮನೆ ಮನೆತನದ ಗೌರವದ ಬಗ್ಗೆ ಅವ್ರಿಗೆ ಒಂದ್ಸಲನು ಯೋಚನೆ ಬರ್ಲಿಲ್ವಾ? ಸಾರಿ, ಲೇಟ್ ಆಗೋಯ್ತು. ಜ್ಞಾನ
ಏನೇ ಇದು ಸೀರೆ? ಅದನ್ನ ನನ್ಗೆ ಯಾಕೆ ಕೊಡ್ತಾ ಇದೀಯ? ಅದು ನಿಮ್ ಗರ್ಲ್ ಫ್ರೆಂಡ್ ನಿಮ್ ಸೂಟ್ ಕೇಸ್ ಅಲ್ಲಿತ್ತು. ಇದನ್ ತಗೊಂಡು ಹೋಗಿ ಅವಳ ಗಂಡನ್ ಕೊಡೋ ಹಾಗಿಲ್ವಲ್ಲ. ನೀವೇ ಆ ಜಾಗದಲ್ಲಿ ಇರೋದ್ರಿಂದ ನಿಮ್ಗೆ ಕೊಡ್ತಾ ಇದೀನಿ. ಸಾಕ್ಷಿಗಳನ್ನ ನಾಶ ಮಾಡ್ಬೇಕು ಅನ್ನೋ ಪರಿಜ್ಞಾನನೂ ಇಲ್ಲ ಅಂತ ಕಾಣಿಸತ್ತ ಅವಳಿಗೆ. ಅವಳಿಗಿಲ್ಲ ಅಂದ್ರೆ ಸರಿ, ನಿಮಗೂ ಇಲ್ಲ ಅಂದ್ರೆ ಆಶ್ಚರ್ಯ ಆಗ್ತಿದೆ. ನನ್ನಿಂದ ನಿನ್ಗೆ ಯಾವ ಕೊರತೆನೋ ಆಗಲ್ಲ. ನನ್ ಸ್ನೇಹ ಸಂಬಂಧದಿಂದ ಅವಳು ನೆಮ್ಮದಿ ಸಿಗೋದಾದ್ರೆ ನೀನ್ ಕಳ್ಕೊಳ್ಳೋದಾದ್ರೆ ಏನು? ನಿನ್ ಮನ್ಸಿಗೆ ಬೇಜಾರಾಗ್ಬಹುದು ಅಂತ ನಾನ್ ಸುಳ್ಳು ಹೇಳ್ಬೇಕಾಯ್ತು. ಏನದ್ರಿ? ಏನು ಕಳ್ಕೊಳ್ಳೋದಿಲ್ವಾ? ನನ್ ನಂಬಿಕೆ, ಪ್ರೀತಿ, ವಿಶ್ವಾಸನ ಕಳ್ಕೊಂಡ್ರಿ. ನಿಮಗದ ಅಭ್ಯಾಸ ಇರ್ಬಹುದು, ಆದ್ರೆ ನನ್ಗಲ್ಲ. ಸುಮಾ, ಕಿರ್ಚ್ಬೇಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಡೋಂಟ್ ವರಿ, ಕಳ್ದೋಯ್ತು ಅಂತ ದುಃಖದಿಂದ ಅಳ್ತ ಕೂರೋಳಲ್ಲ ನಾನು. ನಾನ್ ಕಳ್ಕೊಂಡಿದ್ರ ಬೆಲೆ 10 ರೂಪಾಯೋ 10 ಲಕ್ಷನೋ ಅಂತ ಯೋಚಿಸ್ತೀನಿ. 10 ರೂಪಾಯಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿನ್ ಮಾತು ನನ್ಗೆ ಅರ್ಥ ಆಗ್ತಿಲ್ಲ. ಬದುಕಿನ ಬಗ್ಗೆ ಪ್ರೀತಿ, ನಂಬಿಕೆ, ಬೆಲೆ ಇಟ್ಕೊಂಡಿರೋರ್ಗೆ ಮಾತು ಅರ್ಥ ಆಗತ್ತೆ. ನಿಮ್ಮಂಥವ್ರಿಗಲ್ಲ. ಹಲೋ, ನಾನು ಸುಮನ ಮಾತಾಡೋದು, ಸದಾನಂದ ಅವ್ರ ವೈಫ್. ಹೇಳಿ, ಏನ್ ವಿಷಯ? ನಾನು ನಾಳೆ ನಿಮ್ಮನ್ ಸ್ವಲ್ಪ ಮೀಟ್ ಮಾಡ್ಬೇಕಿತ್ತು. ಯಾಕೆ ಗಾಬರಿ ಆಯ್ತಾ? ಇಲ್ಲ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸರಿ, ಅದೇನಂತ ಈಗ್ಲೇ ಹೇಳಿ. ಫೋನ್ ಅಲ್ಲಿ ಮಾತಾಡೋಂತ ವಿಷಯ ಅಲ್ಲ, ಪರ್ಸನಲ್ ಆಗಿ ಮೀಟ್ ಮಾಡಿದ್ರೆ ಮಾತಾಡಬಹುದು. ಸರಿ, ಎಲ್ಲಿಗೆ ಬರ್ಲಿ? ನೀವೇ ಹೇಳಿ. ವಿವೇಕಾನಂದ ಪಾರ್ಕ್. ಶೋ, ಎಷ್ಟೊತ್ತಿಗೆ? ನೀವೇ ಹೇಳಿ. ಬೆಳಗ್ಗೆ 11 ಗಂಟೆಗೆ. ಸರಿ,
ಓಕೆ. ಅತ್ತೆ, ನಾನು ನಾಳೆ ವಿಲಾಸಿನಿ ಹತ್ರ ಮಾತಾಡಕ್ ಹೋಗ್ತಾ ಇದ್ದೆ. ಯಾಕೆ? ಅವಳಿಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಸುಮನ, ಏನ್ ಮಾಡಕ್ ಹೊರಟಿದ್ಯಾ ಅಂತ ಮೊದ್ಲು ಹೇಳು. ಅವಳನ್ನ ನಮ್ಮ ಮನೆ ಕರೀತೀನಿ. ಏನಂದ್ರೆ? ಹೌದತ್ತೆ, ಅವಳು ಇಲ್ಲೇ ಬಂದು ಉಳಿದ್ರೆ ಅವ್ರ ಹೊರಗಿನ ಓಡಾಟ. ಸುಮನ, ನಿಂಗೇನಾದ್ರೂ ಹುಚ್ಚಿಗೆ ಚಿಡ್ದಿದೀಯಾ? ಇಲ್ಲ ಅತ್ತೆ, ಹುಚ್ಚಿ ಬಿಡಿಸೋ ಪ್ರಯತ್ನ ನಂದು. ಪ್ಲೀಸ್ ಅತ್ತೆ, ಇಲ್ಲ ಅನ್ಬೇಡಿ. ಎಲ್ಲ ನನ್ನ ಊಹೆ ಅಂತ ನಡೆದ್ರೆ ಎಲ್ಲ ಸರಿ ಹೋಗತ್ತೆ. ಪ್ಲೀಸ್ ಅತ್ತೆ. ಅಲ್ಲಮ್ಮ, ನೀವ್ ಗಾಬರಿ ಆಗೋ ಅಗತ್ಯ ಇಲ್ಲ, ಅಂಥದ್ದೇನೂ ಆಗಲ್ಲ. ನಾನೇನು ಎಷ್ಟು ದಿನ ಈ ಬೆಂಕಿಲಿ ಹೀಗೆ ಬೇಯ್ತಾ ಇರ್ಲಿ? ನೀವೇ ಹೇಳಿ. ಏನ್ ಮಾಡ್ತೀಯೋ ಮಾಡು, ಆದ್ರೆ ನನ್ನಿಂದ ಯಾವ ರೀತಿಲೂ ತಪ್ಪು ನಡೆಯಲ್ಲ ಅತ್ತೆ. ನಿಮ್ಗೆ ಹೇಳ್ದೆ ನಾನು ಏನು ಮಾಡಲ್ಲ. ಸುತ್ತಿ ಬಳಸಿ ಮಾತಾಡೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಆಗತ್ತೆ. ನಮ್ಮ ಯಜಮಾನ್ರು ದಿನಕ್ಕೊಂದ್ 100 ಸಲ ನಿಮ್ ಬಗ್ಗೆ ಹೇಳ್ತಾನೆ ಇರ್ತಾರೆ. ನಿಮ್ ನೋವು, ನಿಮ್ ದುಃಖದ ಬಗ್ಗೆ ಅವ್ರಿಗೆ ತುಂಬಾ ಕನ್ಸರ್ನ್ ಇದೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದೆ. ಹೇಗಿದ್ರು ನಿಮ್ಗೂ ನಿಮ್ ಮನೆಯವ್ರಿಗೂ ಸರಿ ಹೋಗ್ತಿಲ್ಲ. ಸಂಬಂಧದಲ್ಲಿ ಒಂದ್ಸಲ ಬಿರುಕು ಬಂದ್ಮೇಲೆ ಮುಗೀತು. ಅದ್ ಮತ್ತೆ ರಿಪೀಟ್ ಆದ್ರೆ ದೊಡ್ಡ ಕಂದಕಾನೆ ಆಗ್ಬಿಡತ್ತೆ, ಹೊಂದಾಣಿಕೆ ಸಾಧ್ಯನೇ ಆಗಲ್ಲ. ನಮ್ ಯಜಮಾನ್ರು ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ, ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದೆ. ನೀವೇನೇ ಹೇಳ್ತಿರೋ ನನ್ ಗೊತ್ತಿಲ್ಲ, ನನ್ ಮಾತು ನೀವು ಅರ್ಥ ಮಾಡ್ಕೊಳ್ದಿದ್ರೆ ಪರವಾಗಿಲ್ಲ, ತಪ್ಪು ಅರ್ಥ ಮಾಡ್ಕೊಳ್ದಿದ್ರೆ ಸಾಕು. ಏನಂತ ಹೇಳಿ, ನೀವು ಯಾಕೆ ನಮ್ಮನೆಗೆ ಬಂದಿದ್ ಬಿಡ್ಬಾರ್ದು? ನೀವ್ ನಿಮ್ ಗಂಡನ್ ಬಿಟ್ ಬನ್ನಿ ಅಂತ ನಾನ್ ಹೇಳ್ತಿಲ್ಲ, ಆದ್ರೆ ನಮ್ ಯಜಮಾನ್ ಆಡೋ ಮಾತ್ ಕೇಳಿದ್ರೆ ನಿಮ್ಗೂ ನಿಮ್ ಗಂಡಂಗೂ ಅಂಥ ಒಳ್ಳೆ ಸಂಬಂಧ ಇಲ್ಲ ಅನ್ಸ್ತಿದೆ. ದಿನಾ ಸಾಯೋ ಬದ್ಲು ನೀವು ಈ ತೀರ್ಮಾನ ತಗೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಏನ್ ಯೋಚಿಸ್ತಿದ್ದೀರಾ? ಬರುವಂತ ಇಲ್ಲ. ನಿಮ್ಗೆ ನಿಮ್ ಮನೆ ಬೇಡ ಅನ್ಸಿದ್ ಕೂಡ್ಲೇ ಬಂದ್ರೆ ಸಂಕೋಚ, ಹಿಂಜರಿಕೆ ಯಾವ್ದು ಬೇಡ. ಯೋಚಿಸ್ ನೋಡಿ, ನಾನ್ ಬರ್ತೀನಿ. ಈ ಯಜಮಾನಿಗೆ ಕೊಟ್ಟಿದ್ದು ಯಾರು ನಿನಗೆ? ಆಕೆಗೆ ಮದುವೆ ಆಗಿದೆ, ಸ್ವಂತ ಕಂಪನಿ ಇದೆ, ಗಂಡ ಇದ್ದಾನೆ, ಸ್ವಂತ ಮನೆ ಇದೆ. ಆದ್ರೆ ಅವಳಿಗೆ ಬೇಕಾಗಿರೋದು ನಿಮ್ ಕಂಪನಿ. ಸುಮನ, ಕಿರ್ಚಬೇಡಿ. ಮಗು ಮಲಗಿದೆ, ಅತ್ತೆ ಹಾಲಲ್ಲೇ ಕೂತಿದ್ದಾರೆ. ಯಾರಿದು? ಯಾಕೆ ಸುಮ್ಮನಾಗ್ಬಿಟ್ರಿ? ನಿಮ್ ಬಣ್ಣ ಬಯಲಾಯ್ತು ಅಂತನಾ? ನೋಡಿ, ನಿಮ್ ಸಂತೋಷಕ್ಕೆ ನಿಮ್ಗೇನ್ ಬೇಕು ಅನ್ಸತ್ತೋ ಅದನ್ನ ನೀವ್ ಮಾಡಿ. ಈ ಮನೆ ಮರ್ಯಾದೆ ಉಳಿಸಕ್ಕೆ ಏನ್ ಮಾಡ್ಬೇಕು ಅನ್ಸತ್ತೋ ಅದ್ ನಾನ್ ಮಾಡ್ತೀನಿ. ಸಂಸಾರ ಹಾಳಾಗುವಂತ ಕೆಲಸ ನಾನೇನು ಮಾಡಿಲ್ಲ. ಅವಳಿಗೆ ಮೋಸ ಮಾಡೋ ಹಾಗೆ ನನ್ಗೂ ಮೋಸ ಮಾಡಕ್ ಬರ್ಬೇಡಿ.
ನಾನೇನ್ ದಡ್ಡಿ ಅಲ್ಲ. ಈ ಮನೆಯಲ್ಲಿ ನಿಮಗೆ ಎಷ್ಟು ಅಧಿಕಾರ ಇದೆಯೋ ನಿಮ್ ಹೆಂಡತಿಯಾಗಿರೋ ನನಗೂ ಅಷ್ಟೇ ಅಧಿಕಾರ ಇದೆ. ಅವಳ ನನ್ ಸ್ನೇಹಿತೆ ಅನ್ಕೊಳ್ಳಿ, ಅಸಹಾಯಕ ಸ್ಥಿತಿನಲ್ಲಿರೋ ಸ್ನೇಹಿತೆಗೆ ಆಶ್ರಯ ಕೊಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಅವಳು ಈ ಮನೆಯಲ್ಲೇ ಬಂದು ಉಳಿತಾಳೆ, ನಿಮ್ ಗರ್ಲ್ ಫ್ರೆಂಡ್ ಆಗಲ್ಲ, ನನ್ ಫ್ರೆಂಡ್ ಆಗಿ. ಅದಕ್ಕೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಯಾರು? ಏಯ್, ಈ ಮನೆಗೆ ಇನ್ಯಾರು ಬರ್ತಾರೆ? ನಾನು ನಿನ್ ಗಂಡ ವಿವೇಕ್. ಬಾಗಿಲ್ ತೆಗೆ. ನೀನ್ ನಿದ್ದೆ ಮಾಡ್ತಾ ಇದ್ದೀನಿ, ನಿನ್ ಹತ್ರ ಸ್ವಲ್ಪ ಮಾತಾಡಬೇಕು. ಬಾಗಿಲ್ ತೆಗೆ. ಏನೇ ಇದ್ರು ಬೆಳಿಗ್ಗೆ ಮಾತಾಡಿ. ಏಯ್, ಏನಾಗಿದೆ ನಿನ್ಗೆ? ನಾನು ನಿನ್ ಗಂಡ ಬೇರೆಯವನಲ್ಲ, ಬಾಗಿಲ್ ತೆಗೆ ಮಾತಾಡಬೇಕು. ಬಾಗಿಲ್ ತೆಗೆ ಅಂದ. ಈ ಬಾಗಿಲ್ ತೆಗಿತೀಯಲ್ಲ, ಹೊಡೆದು ಹಾಕ್ಲು. ತೆಗಿಯ ಬಾಗಲ್ಲ ತೆಗಿ ಅಂತ. ಬಾಗಲ್ ತೆಗಿ ಅಂತ. ಈ ಬಾಗಲ್ ತೆಗಿತೀಯಲ್ಲ, ಹೊಡೆದು ಹಾಕ್ಲು. ನೋಡಿ, ಕುಡ್ದಿದ್ರೆ ಒಳಗಡೆ ಬರಬೇಡಿ. ಇದು ನನ್ನ ಮನೆ, ನೀನು ನನ್ನ ಹೆಂಡತಿ. ಹೇಯ್, ನನ್ನನ್ನೇ ತಳ್ಳೋಷ್ಟು ಧೈರ್ಯನೇ ನಿನಗೆ? ಇನ್ನು ಎಷ್ಟು ದಿವಸ ಈ ನಾಟಕ ಮುಂದುವರಿಸ್ತೀಯ? ಹೋಗ್ಬೇಕು, ದಯವಿಟ್ಟು ದಾರಿ ಬಿಡಿ. ಈ ರೂಮಲ್ಲಿ ನನಗೆ ಉಸಿರುಗಟ್ಟತಾ ಇದೆ. ಓಹೋ, ಇಷ್ಟು ದಿವಸ ಇದೇ ರೂಮು ನಿನಗೆ ಸ್ವರ್ಗ ಅಂತ ಅನಿಸ್ತಾ ಇತ್ತು, ಈಗ ಉಸಿರು ಕಟ್ತಾ ಇದೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಹೋಗ್ಬೇಕು, ದಾರಿ ಬಿಡಿ. ಪಲಾಯನ ಮಾಡೋದಕ್ಕೂ ನೋಡಿದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟಾಗೋದಿಲ್ಲ. ಇನ್ನು ಎಷ್ಟು ದಿವಸ ಅಂತ ಹೀಗೆ ಈ ನಾಟಕ ಹೇಳೋ? ಅಂತ ತಪ್ಪು ನಾನೇನ್ ಮಾಡ್ದೆ? ಅವತ್ ನೀನ್ ನನ್ನ ಹತ್ರ ಒರಟಾಗಿ ನಡ್ಕೊಂಡ್ರಲ್ಲ, ಅದನ್ನ ಅವ್ರ ಹತ್ರ ಹೇಳ್ದೆ ಅಷ್ಟೇ. ನಾವಿಬ್ರು ಒಳ್ಳೆ ಸ್ನೇಹಿತರು. ಯಾರು? ಸದಾನಂದ್. ನಮ್ಮಿಬ್ರು ಸ್ನೇಹನ ಎಲ್ರು ಸಂಬಂಧ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವ್ರ ಇಂಟಿಗೂ ಗೊತ್ತು ನಾವಿಬ್ರು ಒಳ್ಳೆ ಸ್ನೇಹಿತರು ಅಂತ. ಇದು ಬೇರೆ ಶುರುವಾಗಿದ್ಯಾ? ನನ್ನ ಪ್ರೀತಿನ ಮದುವೆನ ತ್ಯಾಗನ ಚಿತ್ರ ಮಾಡ್ಬಿಟ್ಟೆ. ಕುಡುಕ ಗಂಡನ ವರ್ತನೆಯಿಂದ ಬೇಸತ್ ಹೋಗಿದ್ ನನ್ಗೆ ಹೊಸ ಚೈತನ್ಯ ತುಂಬಿದರು ಸದಾನಂದ್. ಅವರಿಲ್ಲದ ಜೀವನ ನಾನು ಉಳಿಸ್ಕೊಳ್ಳೋಕು ಸಾಧ್ಯ ಇಲ್ಲ. ಹಾಗಾದ್ರೆ ನಿಮ್ ಮದ್ವೆ ಆದ ಗಂಡನ್ ಏನ್ ಮಾಡ್ತೀರಾ? ಅಷ್ಟೊಂದು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮನಸ್ಸಿಗೂ ಮೈಗೂ ಬೇಡವಾದ ಗಂಡನ್ ಬಗ್ಗೆ ಯಾರು ಯೋಚಿಸಲ್ಲ ಅಲ್ವಾ? ಹೋಗ್ಲಿ ಬಿಡಿ, ಅದ್ ನಿಮ್ ಪರ್ಸನಲ್ ವಿಷಯ. ನಿರ್ಧಾರ ತಗೊಳ್ಬೇಕಾಗಿರೋರು ನೀವು. ನಾನ್ ಸಜೆಷನ್ ಕೊಡ್ಬಹುದಷ್ಟೇ. ಏನು? ನೀವ್ ನಿಮ್ ಗಂಡನ್ ಬಿಟ್ಬರೋದಾದ್ರೆ ಇಲ್ಲಿಗೆ ಬನ್ನಿ, ಇಲ್ಲಿ ಯಾರ ಅಭ್ಯಂತರನೂ ಇಲ್ಲ. ಹೌದು, ಹೇಗಿದ್ರೂ ಈಗಾಗ್ಲೇ ಈ ಮನೆಯಲ್ಲಿ ನಾಲ್ಕ್ ಜನ ಇದ್ದೀವಿ. ನೀವು ಬಂದ್ರೆ ಪಂಚವಟಿ ಅನ್ನೋ ಹೆಸರಿಗೆ ಸರಿಯಾದ ಅರ್ಥ ಬರುತ್ತೆ.
ಅದೆಲ್ಲ ಸರಿ, ಆದ್ರೆ ಸಮಾಜಕ್ಕೆ ಏನು ಉತ್ತರ ಕೊಡ್ಲಿ ಅಂತನ? ನಮ್ಗೆ ನಮ್ ಸುಖ ಸಂತೋಷ ಮುಖ್ಯ. ಇಷ್ಟು ಮೀರಿ ನಿಮ್ಮ ಮನ್ಸಲ್ಲಿ ಏನಾದ್ರೂ ಡೌಟ್ ಇದ್ರೆ ನೀವು ಸದಾ ನನ್ನ ಮದುವೆ ಆಗೋ ಹಾಗಿದ್ರು ನಂದೇನು ಅಭ್ಯಂತರ ಇಲ್ಲ. ನಾನು ಬರ್ತೀನಿ, ಒಂದ್ ನಿಮಿಷ. ಉತ್ತರ ಏನು ಅಂತ ಹೇಳಲಿಲ್ಲ, ನಾನು ಸ್ವಲ್ಪ ಯೋಚಿಸ್ಬೇಕು, ನಂಗೆ ಸ್ವಲ್ಪ ಟೈಮ್ ಕೊಡಿ. ಯಾಕೆ ಸ್ವಾಮಿ, ಏನಾಗಿದೆ ನಿನ್ಗೆ? ಮದುವೆ ಹಾಕು ಅಂತ ಸಲೀಸಾಗಿ ಹೇಳ್ಬಿಟ್ಟಿಯಲ್ಲ, ಜೀವನ ಅಂದ್ರೆ ಏನು ಹುಡುಗಾಟ ಅನ್ಕೊಂಡಿದೀಯ? ಯಾಕೆ ಸ್ವಾಮಿ ಇಂಥ ನಿರ್ಧಾರ ತಗೊಂಡೆ? ಅತ್ತೆ, ನಾನು ಸರಿಯಾದ ನಿರ್ಧಾರನೇ ತಗೊಂಡಿದ್ದೀನಿ ಅತ್ತೆ. ಈಗ 13ದವ್ರಿಗೆಲ್ಲ ಸರಿಯಾದ ಪಾಠ ಕಲಿಸ್ಬೇಕು, ಬೇರೆ ಗಂಡಸ್ನ ಆಸೆ ಪಡೋಂಥವ್ರಿಗೆ ಬುದ್ಧಿ ಬರ್ಬೇಕು. ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅನ್ನೋ ಹಾಗೆ ಮಾಡ್ಕೋಬೇಡ. ನಾನು ಅವಳ ಥರ ನನ್ನ ಗಂಡನ್ ಬಿಟ್ಟು ಹೋಗೋ ಯೋಚನೆ ಮಾಡ್ಲಿಲ್ಲ. ಯಾಕೆಂದ್ರೆ ಈ ತಾಳಿ ಬೇಲಿಯಿಂದ ಹೊರಗ್ ಬಂದ್ರೆ ಏನಾಗತ್ತೆ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಅದೆಲ್ಲ ಯೋಚನೆ ಮಾಡಿನೆ ನಾನು ಈ ನಿರ್ಧಾರ ತಗೊಂಡಿದ್ದು. ನನ್ ಬದುಕು ನನ್ ಕನ್ಸುಗಳನ್ನ ನುಂಗ್ ಹಾಕಿರ್ಬೋದು, ಆದ್ರೆ ಈ ಸಂಸಾರ ನಾನು ಉಡಿಯಕ್ ಬಿಡಲ್ಲ. ಅದಕ್ಕೆ ಬೆನ್ನೆಲ್ಬಾಗಿ ಸಂಬಂಧಗಳ ಬಂಧನಗಳಿವೆ. ಅದಕ್ಕೆ ನಿನ್ ಗಂಡನ ಅವಳ ಜೊತೆ ಮದುವೆ ಮಾಡ್ತೀಯ? ಅಷ್ಟು ಮೂರ್ಖರಲ್ಲ ಅತ್ತೆ ನಿಮ್ ಮಗ, ಅವಳು ಮಾತ್ರ ಅವಳ ಬದುಕನ್ನ ಹಾಳು ಮಾಡ್ಕೊಳ್ತಾಳಷ್ಟೇ. ನೀನ್ ಹೇಳ್ತಿದ್ಯೋ ನನ್ಗೊಂತೂ ಅರ್ಥನೇ ಆಗ್ತಿಲ್ವಲ್ಲಮ್ಮ. ನಿಧಾನವಾಗೆಲ್ಲ ಅರ್ಥ ಆಗತ್ತೆ ನೋಡ್ತಾ ಇರಿ. ನಿಂತ್ಕೊಳ್ಳಿ, ನಾನ್ ನಿಮ್ ಹತ್ರ ಮಾತಾಡ್ಬೇಕು. ಏನು? ಒಂದ್ ವರ್ಷದಿಂದ ನೀವು ಬದಲಾಗ್ತೀರಾ ಅನ್ಕೊಂಡೆ, ಕೊನೆಗೂ ನೀವು ಬದಲಾಗ್ಲಿಲ್ಲ, ಅದಕ್ಕೆ ನಾನು ಬದಲಾಗ್ಬೇಕಾಯ್ತು. ಜಗಳಾಡೋದಕ್ಕೆ ರೆಡಿಯಾಗಿ ಬಂದಿದೀಯ ಅನ್ಸುತ್ತೆ. ವಿಷಯ ಏನು ಅಂತ ನೇರವಾಗಿ ಹೇಳು, ನನಗೆ ಟೈಮ್ ಇಲ್ಲ. ನಿರ್ಲಕ್ಷ್ಯ ಮಾಡೋ ವಿಷಯ ಅಲ್ಲ ನೋಡಿ, ನನ್ಗೆ ನಿಮ್ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ, ನನ್ಗೆ ಜೀವನ ಸಾಕಾಗ್ಬಿಟ್ಟಿದೆ. ಅಯ್ಯ, ದಿನ ಹೇಳೋ ವಿಷಯನ ಹೇಳ್ತಾ ಇದೀಯ, ವಿಶೇಷತೆ ಏನು ಕಾಣಿಸ್ತಾ ಇಲ್ಲ, ಬೇರೆ ಏನಾದ್ರೂ ಇದ್ರೆ ಹೇಳು. ನಿಮ್ಮನ್ ಗಂಡ ಅಂತ ಹೇಳ್ಕೊಳ್ಳೋದಿಕ್ಕೆ ನನ್ ಮನಸ್ಸು ಒಪ್ತಾ ಇಲ್ಲ. ನೋ ಪ್ರಾಬ್ಲಮ್. ಹಗುರವಾಗಿ ನನ್ ಮಾತನ್ನ ಕಡೆಗಣಿಸ್ಬೇಡಿ, ನಿಮ್ಮಿಂದ ದೂರ ಹೋಗೋ ತೀರ್ಮಾನ ತಗೊಂಡಿದ್ದೀನಿ. ಈ ರೀತಿ ಹೇಳು ಅಂತ ಆ ಸದಾನಂದ್ ಹೇಳ್ಕೊಟ್ನ? ಏಯ್, ನೀನು ಜೊತೆ ಕಣ್ಣ ಮುಚ್ಚಲೆ ಆಡ್ತಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದೀಯ? ಬರೀ ಹೆಂಗಸರು ಮಾತ್ರ ಮನೇನ ಸಂಸಾರನ ಮುರಿಯೋ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಗಂಡಸರು ಈ ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವ್ರು ಮುರ್ದಿಲ್ಲ, ನಮ್ ಸಂಸಾರ ಯಾವಾಗ್ಲೂ ಮುರ್ದಿದ್ದಿತ್ತು. ಅವ್ರ ತಾಯಿ, ಅವ್ರ ಹೆಂಡತಿ ಎಲ್ರು ನಿಮ್ಮನೆಯವ್ರಿಗಿಂತ ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಬಂಗ್ಲೆ ಅಷ್ಟೇ, ಅವ್ರ ಹೃದಯನೂ ವಿಶಾಲವಾಗಿದೆ. ಏನಂದೆ? ನಮ್ಮನೆಯವ್ರಿಗಿಂತ ಅವ್ರ ಮನೆಯವರು ತುಂಬಾ ಚೆನ್ನಾಗಿ ನೋಡ್ಕೋತಾರ. ಒಳ್ಳೆಯವರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರು ಒಳ್ಳೆಯವರೇ ಆಗಿರ್ಬೇಕು. ಅದನ್ನೇ ಹೇಳಿದ್ದು, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಈ ಮನೇಲಿ ಇಲ್ಲ ಅಂತಾನೆ ನಾನು ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದು. ಆಕೆ ನಿನ್ನನ್ನ ಗೌರವದಿಂದ ಮನೆ ಕರೆದು ಅನ್ನ ಹಾಕಿದ್ಲು, ಅನ್ನ ಹಾಕಿರೋ ಮನೆಗೆ ಕನ್ನ ಹಾಕೋದಕ್ಕೆ ನೋಡ್ತಾ ಇದೀಯ? ಆಕೆನೆ ಮನೆ ಬಿಟ್ಟು ಆಚೆ ಕಳಿಸೋದಕ್ಕೆ ನೋಡ್ತಾ ಇದೆಯಲ್ಲ, ಎಂಥ ವಿಕೃತ ಮನಸ್ಸಿನಿಂದ. ನಾನೇನು ಅವ್ರನ್ನ ಹೊರಗಾಕ ಹೋಗ್ತಾ ಇಲ್ಲ, ನನ್ನ ಕೆಟ್ಟ ಪರಿಸ್ಥಿತಿ ನೋಡಿ ಅವರೇ ಮನೆ ಕರೆದ್ರು, ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ಮನೆಯವ್ರನ್ನ ಬಿಟ್ಟು ನಿಮ್ ಜೊತೆ ಓಡ್ ಬಂದಿದ್ದಕ್ಕೆ ನೀವು ನನ್ನ ನೋಡ್ಕೊಂಡಿರೋದು ಅಷ್ಟರಲ್ಲೇ ಇದೆ. ನೀವು ಹೊಸ್ಕಾಕಿದ ಬದುಕಿಗೆ ಸದಾ ನನ್ ಸಹಾಯ ಮಾಡಿದ್ರು, ಪ್ರೀತಿ ಅಂದ್ರೆ ಏನು ಅಂತ ಸದಾ ನನ್ ತೋರಿಸ್ಕೊಟ್ರು. ಅಂತ ವ್ಯಕ್ತಿನ ಪ್ರೀತಿಸೋದ್ರಲ್ಲಿ ತಪ್ಪೇನಿದೆ? ಏಯ್, ಸಂದರ್ಭಗಳು ಮನುಷ್ಯನ ಭಾವನೆಗೆ ಸಂಸ್ಕಾರಕ್ಕೆ ಸಂಬಂಧಪಟ್ಟಿರುತ್ತೆ. ಯಾರೋ ಉಂಡು ಬಿಟ್ಟೆಲೆಯಲ್ಲಿ ಊಟ ಮಾಡೋದು ಪುಣ್ಯದ ಕೆಲಸ ಅಂತ ನೀನ್ ಅಂದ್ಕೊಂಡಿದ್ರೆ ಅದಕ್ಕೆ ನಿನ್ನ ಹೀನ ಸಂಸ್ಕೃತಿನೇ ಕಾರಣ ಆಗಿರುತ್ತೆ. ನೋಡು, ನಾನು ಕುಡಿದು ಗಲಾಟೆ ಮಾಡ್ತಾ ಇದ್ದಿದ್ದೆ ಬೇರೆ ಕಾರಣಕ್ಕೆ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಿನಗೆ ಯಾವಾಗ ಡಿವೋರ್ಸ್ ಬೇಕು ಅಂತ ಹೇಳು, ಆಗ ನಾನು ಕೋರ್ಟಿಗೆ ಬಂದು ಹಾಜರಾಗ್ತೀನಿ. ಸುಮಾ ಕಾಫಿ
ನೀನ್ಯಾಕಿಲಿ? ದಿನಾ ಸಂಜೆ ಹೋಟ್ಲ್ ಕಾಫಿ ಕುಡಿಯೋದಕ್ಕಿಂತ ಈ ರೀತಿ ಮನೇಲಿ ಕುಡಿಯೋದು ಆರಾಮ್ ಅನ್ಸಲ್ವಾ? ಹಾಗಂತ ಹೇಳ್ದವ್ರು ಯಾರು? ಸುಮನ ಹೇಳಿದ್ರು. ಸುಮಾ, ನನಗೂ ನಿಜ ಅನ್ಸ್ತು. ಸುಮಾ, ಸುಮಾ, ಎಲ್ಲಿ ಹೋಗಿ ಕೊಡಲಿ? ಏನಾಯ್ತು? ಕೊಡು. ಅಯ್ಯೋ, ಪಾಕೋನ್ ಯಾಕೆ ತಗೊಳ್ತಾ ಇದೀರಿ ಅಮ್ಮ? ಅಯ್ಯೋ, ಮಗು ಇಡ್ಕೋ. ಅಯ್ಯೋ, ಏನಾಯ್ತು ನಿನ್ಗೆ? ಒಳ್ಳೆ ದೆವ್ವ ಬರ್ದೋ ರಂಗ ಆಡ್ತಿದ್ಯಲ್ಲ, ಮಗುವೆಲ್ಲಾದ್ರೂ ಕೆಳಗ್ ಬಿಟ್ರೆ ಏನ್ ಕತೆ? ಸುಮನ ಬಾಯ್ಲಿ. ಎಲ್ಲಿಗೆ? ಬಾರೆ ಹೇಳ್ತೀನಿ. ಏನಾಯ್ತು? ಬಾರೆ ಎಲ್ಲಿಗ್ರಿ? ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಿದೆ? ನಾಟ್ಕ ಸಾಕು. ನಾಟ್ಕ ಮಾಡ್ತಿದ್ದಾರೆ? ವಿಲಾಸಿನಿ ಇಲ್ಲಿಗೆ ಹಾಕ್ ಬಂದ್ಲು. ಕಾರಲ್ಲಿ ಬಂದಿಲ್ಲ ಅನ್ಸತ್ತೆ, ಆಟೋದಲ್ಲಿ ಬಂದಿರ್ಬೇಕಲ್ವಾ? ಸುಮಾ ಕಿರ್ಚಬೇಡಿ, ಅತ್ತೆ ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಡು ಬಿಡು, ನನಗೇನ್ ಭಯ ಇಲ್ಲ. ಹಾಗಾದ್ರೆ ಅಲ್ಲೇ ಹೇಳ್ಬೇಕಿತ್ತು, ಇಲ್ಲಿಗೆ ಕರ್ಕೊಂಡ್ ಬನ್ನಿ. ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ ಸುಮಾ, ಆಮೇಲೆ ನಾನು ಒಳ್ಳೆನಾಗಿರೋದಿಲ್ಲ. ಅದ್ ಗೊತ್ತಿರೋ ವಿಷಯನೇ ಅಲ್ವಾ? ನನ್ಗ್ ಹೊಡಿಯೋ ಹಕ್ಕಿಲ್ಲ ನಿಮ್ಗೆ. ಏನಾಗಿದೆ ನಿಮ್ಗೆ? ನನ್ ಮೇಲೆ ಸೇಡ್ ತಿಳ್ಸ್ಕೊತಿದ್ಯಾ? ಅಂತ ಪಾಪ ನಾನ್ಯಾಕ್ ಮಾಡ್ಲಿ? ಮತ್ತೆ ಇವ್ಳಾಕ್ ಇಲ್ಲಿ ಬಂದಿದ್ದಳು? ಅರೆ, ಮನೆ ಬಿಟ್ಟು ನಮ್ಮನೇಲೇ ಇರ್ಬೇಕು ಅಂತ ಬಂದ್ರು. ಆಶ್ರಯ ಕೋರಿ ಬಂದವ್ರನ್ನ ಹಾಗೆ ಕಳ್ಸಕ್ಕಾಗತ್ತ? ಅತ್ತೇನೆ ಅವ್ರನ್ನ ಮನೆ ಒಳಗ್ ಕರೆದು ಸಮಾಧಾನ ಮಾಡಿ ಗೆಸ್ಟ್ ಮಾಡಿರಕ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಮುಂದೇನು ಅಂದ್ರೆ? ಅಂದ್ರೆ ನಿನ್ ನಿರ್ಧಾರ ಏನು? ಮುಂದೆ ನಂದೇನಿದೆ? ಮುಂದಿನ ದಿನಗಳೆಲ್ಲ ನಿಂದೆ, ನಿರ್ಧಾರನ ನಿಂದೆ. ಅಂದ್ರೆ ನಿನ್ ಸಹಕಾರ ಇಲ್ಲ ಅಂದಂಗಾಯ್ತು. ನಿನ್ ಸಹಕಾರ ಇದೆಯಲ್ಲ, ಅದಕ್ಕೆ ತಾನೇ ಅವ್ರು ಇಲ್ಲಿವರೆಗೂ ಬಂದಿರೋದು. ಈಗ ನಿಮ್ ಟೆನ್ಷನ್ ಆಗ್ತಿರೋದು. ನನಗೆ ಟೆನ್ಷನ್? ನಾನ್ ಸಹಾಯ ಮಾಡಿದೆ ಅಷ್ಟೇ, ಸಾಕ್ತೀನಿ ಅಂತ ಹೇಳಿಲ್ವಲ್ಲ? ನೀವೇನ್ ಹೇಳಿದ್ರೋ ನನ್ಗಂತೂ ಗೊತ್ತಿಲ್ಲ. ಈ ಪ್ರಾಬ್ಲಮ್ ನೀವೇ ಕ್ರಿಯೇಟ್ ಮಾಡ್ಕೊಂಡಿರೋದು, ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಇಷ್ಟಕ್ಕೂ ನಾನ್ ಯಾರು? ಎಕ್ಸ್ಕ್ಯೂಸ್ ಮೀ. ಸುಮಾ, ಸುಮಾ, ಸಾವಿತ್ರಮ್ಮ, ನನ್ ಮೊಮ್ಮಗಂಗೆ ಏನ್ ಕೊಡ್ತೀಯ ನೀನು? ನನ್ ಕಣ್ಣೆ ಅರ್ಧ ದೃಷ್ಟಿಯಮ್ಮ ಅವನ್ಗೆ. ಆಗೋಯ್ತು ಪುಟ್ಟ, ಆಯ್ತಾಯ್ತಾಯ್ತಾಯ್ತು. ಹಾಯ್ ಚಿನ್ನು. ಇಲ್ಲ ಬೇಡ ಕಂದ, ಇಲ್ಲ ಪುಟ್ಟ ಪುಟ್ಟ. ಆಗೋಯ್ತಾಯ್ತಾಯ್ತಾಯ್ತು. ಅತ್ತೆ, ಅವ್ರನ್ನ ಎಷ್ಟ್ ಕರೆದು ಊಟಕ್ಕೆ ಬರ್ತಿಲ್ಲ. ಹೋಗ್ಲಿ ಬಿಡಮ್ಮ, ಅವನಿಗೆ ಹಸುವಾದ್ರೆ ಬರ್ತಾನೆ. ಇದೇನ್ ಹೋಟ್ಲ್ ಅಲ್ವಲ್ಲ, ಯಾವಾಗ ಬೇಕಾದ್ರೂ ಬಂದು ಊಟ ಮಾಡ್ಲಿ. ನೀನ್ ಬಾ ಕೂತ್ಕೊ ಊಟ ಮಾಡು. ಅಮ್ಮ, ನಾನ್ ಹೋಗಿ ಕರ್ಕೊಂಡ್ ಬರ್ಲ? ಹೋಗಮ್ಮ, ಅದಕ್ಕೇನಂತೆ. ಥ್ಯಾಂಕ್ಸ್. ಸದನ ಯಾಕ್ ಬೆವರ್ತಾ ಇದ್ದೀರಾ? ನೀನ್ಯಾಕೆ ಈ ರೂಮಿಗೆ ಬಂದೆ? ಯಾಕೆ, ಏನಾಯ್ತು? ನೀನಿಲ್ಲಿ ಬರ್ಬಾರ್ದಾಗಿತ್ತು. ಅವ್ರು ಏನ್ ಅನ್ಕೊಂಡ್ರೆ ಏನು? ನೀನಿಲ್ಲಿ ಬಂದಿರೋದು ಎಲ್ರಿಗೂ ಗೊತ್ತಿದೆ ಅಲ್ವಾ? ಅಯ್ಯೋ, ನನ್ ತುಂಬಾ ತಲೆ ನೋಡ್ತಾ ಇದೆ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಮಾತ್ರೆ ಕೊಡ್ಲ? ನಿನ್ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗು, ಆಮೇಲೆ ಮಾತಾಡ್ತೀನಿ. ಆಯ್ತು, ಊಟ ಮಾಡದೆ ಇರಬೇಡಿ. ಪ್ರತಿದಿನ ಸಂಜೆ ಕಾಫಿ ಕರ್ಕೊಂಡು ಹೋಗ್ತಾ ಇದ್ರು, ವಾರಕ್ಕೊಂದ್ಸರಿ ಬೇರೆ ಊರ್ಗ್ ಹೋಗ್ ಬರ್ತಾ ಇದ್ವಿ. ಆದ್ರೆ ಈಗ ನನ್ನ ಮಾತಾಡ್ಸೋದಿರ್ಲಿ, ನನ್ ಮುಖನ ಸರಿಯಾಗಿ ನೋಡಲ್ಲ. ಯಾಕೆ? ನಿಮಗೆಲ್ಲ ಗೊತ್ತಿದೆ, ಎಲ್ಲ ವಿಷಯ ಹೇಳಿದೀನಿ ಅಂತ ಹೇಳಿದ್ರು. ಅವ್ರು ಯಾವುದೋ ಇಂಜರ್ಕೆ ಬೈತಿಂದ
ಚಿಡ್ಪಡಿಸ್ತಾ ಇದ್ರೆ ಅಂತ ನನ್ಗನ್ಸ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರುತ್ತೆ ಅಲ್ವಾ? ಯಾಕೆ ಏನು ಹೇಳ್ತಾ ಇಲ್ಲ? ನಾನು ಹೇಳೋದೇನಿದೆ, ಮದುವೆ ಆದ್ರೆ ಎಲ್ಲ ಸರಿ ಹೋಗತ್ ಬಿಡಿ. ಅಂದ್ರೆ? ಅಂದ್ರೆ ಈಗ ನಿಮ್ ಸಂಬಂಧಕ್ಕೆ ಯಾವುದು ಹೆಸರಿಲ್ವಲ್ಲ, ಅದಕ್ಕೆ ಅವ್ರು ಹಿಂಜರಿತಿರ್ಬೇಕು. ಅದ್ ಸರಿ, ಇದನ್ನೆಲ್ಲ ನನ್ನ ಹತ್ರ ಹೇಳ್ಕೊಳಕ್ಕೆ ನಿಮಗ್ ಭಯ ಆಗ್ತಿಲ್ವಾ? ಭಯನ ಇಲ್ಲ. ನೀವ್ ನನ್ ಒಳ್ಳೆ ಫ್ರೆಂಡ್ ಅನ್ಕೊಂಡು ಎಲ್ಲ ಹೇಳ್ಕೊಂಡೆ, ಇದಕ್ ಭಯ ಯಾಕೆ? ನೀವ್ ನೋಡಕ್ ಮಾಡರ್ನ್ ಹುಡುಗಿ ತರ ಕಂಡ್ರು ತುಂಬಾ ಇನ್ನೋಸೆಂಟ್, ಬೇಗ ಮೋಸ ಹೋಗ್ತೀರ. ನಿಮ್ಗೆ ಶಾಸ್ತ್ರ ಹೇಳಕ್ ಬರುತ್ತಾ? ಅಯ್ಯೋ ಸದ್ಯ ಇಲ್ಲ, ನಿಮ್ ಮಾತ್ ಕೇಳಿ ಹಾಗನಿಸ್ತು. ನಾನ್ ಇಲ್ಲಿಗ್ ಬಂದು ಒಂದ್ ವಾರ ಆಯ್ತು, ಕೆಲ್ಸ ಏನೂ ಇಲ್ಲ, ಮನೇಲಿರೋದಕ್ಕೆ ತುಂಬಾ ಬೇಜಾರಾಗ್ತಿದೆ. ನೀವ್ ಯಾಕೊಂದ್ ಕೆಲ್ಸ ಮಾಡ್ಬಾರ್ದು? ನಮ್ಮ ಆಫೀಸ್ಗೆ ಯಾಕೆ ಹೋಗಿ ಸೇರ್ಕೊಳ್ಬಾರ್ದು? ಹೇಗಿದ್ರು ಇವರು ತುಂಬಾ ಕೆಲ್ಸ ಅಂತ ದಿನ ಇಡೀ ಅಲ್ಲೇ ಇದ್ದು ರಾತ್ರಿ ಲೇಟ್ ಆಗಿ ಬರ್ತಾರೆ. ನೀವ್ ಹೋದ್ರೆ ಬೇಗ ಕೆಲ್ಸ ಮುಗಿಸ್ದಂಗೂ ಆಗತ್ತೆ. ಏನಂತೀರ? ಯಾಕಾಗ್ಬಾರ್ದು? ಆದ್ರೆ ಸದಾನಂದ್ ಏನ್ ಹೇಳ್ತಾರೋ ಏನೋ. ಅಯ್ಯೋ, ನೀವ್ ಅವ್ರನ್ನ ನೆಚ್ಕೊಂಡು ಕೂತಿದ್ರೆ ಹೀಗೆ ಕೂತಿರ್ಬೇಕಾಗತ್ತೆ. ಕೆಲವೊಂದೆಲ್ಲ ನೀವೇ ಯೋಚನೆ ಮಾಡಿ ಅವ್ರನ್ನ ಕೇಳ್ಬೇಕು. ಯಾರು ಒಳ್ಳೆಯವರಾಗೂ ಇರಲ್ಲ, ಯಾರು ಕೆಟ್ಟವರಾಗೂ ಇರಲ್ಲ, ಸಂದರ್ಭಗಳು ಅವ್ರನ್ನ ಹಾಗೆ ಮಾಡ್ಸತ್ತೆ. ನಿಮ್ ವಿಷಯದಲ್ಲಿ ಆಗಿರೋದು ಅಷ್ಟೇ. ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಂತ ಅವಳ ಕಂಪ್ಲೇಂಟು? ನಿಮ್ ಮಗ ಅವಳನ್ನ ಒಂದ್ಸಲನು ಮಾತಾಡ್ಸಿಲ್ಲ ಅನ್ನೋದೆ. ಇಬ್ರು ನಾನು ಹಾಕಿದ ಬಲೆಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಸುಮನ, ನೇರವಾಗಿ ಮಾತಾಡಿ ಅವಳನ್ನ ಮನೆಯಿಂದ ಹೊರಗೆ ಕಳಿಸು. ನಾವ್ ಇವನನ್ನ ತರಾಟೆಗೆ ತಗೊಂಡ್ರಾಯ್ತು. ಅತ್ತೆ, ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ, ಅವ್ರಾಗ ಅವರೇ ದೂರ ಹೋಗ್ತಾರೆ. ಇಷ್ಟೆಲ್ಲ ನನ್ನ ಜೀವನದಲ್ಲಿ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅತ್ತೆ. ಅತ್ತೆ, ಆ ವಿಲಾಸಿನಿ ಬಂದಿದಾರಲ್ಲ, ಅವ್ರ ಮನೇಲಿ ಕುತ್ಕೊಂಡು ಬೋರು ಅಂತಿದ್ರು. ಇವ್ರು ಹೇಗಿದ್ರು ಆಫೀಸ್ ಅಲ್ಲಿ ತುಂಬಾ ಜಾಸ್ತಿ ಕೆಲ್ಸ ಅಂತ ಲೇಟ್ ಆಗಿ ಮನೆಗೆ ಬರ್ತಾರೆ. ವಿಲಾಸಿನಿನ ಆಫೀಸ್ಗೆ ಹೋದ್ರೆ ಕೆಲ್ಸ ಮಾಡ್ದಾಗೂ ಆಗತ್ತೆ, ಅವ್ರಿಗೆ ಟೈಮ್ ಪಾಸು ಆಗತ್ತೆ. ಏನಂತೀರತ್ತೆ? ನೀನ್ ಹೇಳೋದು ಸರಿಯಾಗಿದೆ ಸುಮಾ, ಹಾಗಂತ ನಾವು ಸದಾನಂದಂಗೆ ಹೇಳೋಣಂತೆ. ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನು? ನೀನ್ ಇಲ್ಲಿಗೆ ಯಾಕೆ ಬಂದೆ? ಅದು ಲಗೇಜ್ ಸಮೇತ. ನೀನ್ ಇಲ್ಲಿಗೆ ಯಾಕೆ ಬಂದೆ ಅಂತ ನಿಮಗೆ ಗೊತ್ತಿಲ್ವಾ? ಸುಮ್ಮನೆ ಎಲ್ಲ ಹೇಳಿದ್ದಾರೆ, ಪ್ಲೀಸ್ ತಮಾಷೆ ಮಾಡ್ಬೇಡಿ. ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನೀ ನಿನ್ ಗಂಡನ್ನ ಬಿಟ್ಟು ಇಲ್ಲಿ ಬರಾಗತ್ತೆ ಏನಿತ್ತು? ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ದ? ಸುಮ್ಮನಾಗೆ ಈ ವಿಷಯ ಗೊತ್ತಿರ್ಬೋದು, ಆದ್ರೆ ಅಮ್ಮನಿಗೆ ಈ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ನಾನು ಉಳಿಯಲ್ಲ, ಅರ್ಥ ಮಾಡ್ಕೋ. ನೀವು ಉಳಿಯೋದಕ್ಕೋಸ್ಕರ ನಾನ್ ಹಾಳಾಗ್ಬೇಕಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ, ನಮ್ಮಿಬ್ಬರ ಸಂಬಂಧ ಆಕಸ್ಮಿಕ, ಅದು ಇಲ್ಲಿಗೆ ಮುಗಿಬೇಕು. ಇಲ್ಲ ಅಂದ್ರೆ ನಮ್ಮಿಬ್ಬರು ಬದುಕು ಹಾಳಾಗೋಗುತ್ತೆ. ನೀನ್ ದುಡುಕಿ ಈ ನಿರ್ಧಾರ ತಗೊಂಡಿದ್ಯ, ನಾನಿನ್ನ ಸಾಯೋವರೆಗೂ ಸಾಕ್ತೀನಿ ಅಂತ ಹೇಳಿರ್ಲಿಲ್ಲ. ನೀನ್ ನಿನ್ ಗಂಡನಿಗೆ ಮೋಸ ಮಾಡ್ದಾಗೆ ನಾನ್ ನನ್ನ ಹೆಂಡತಿಗೆ ಮೋಸ ಮಾಡೋದಕ್ಕೆ ಮನ್ಸು ಬರ್ತಿಲ್ಲ. ಈಗಾಗ್ಲೇ ಪಶ್ಚಾತ್ತಾಪ ಕಿತ್ತು ತಿಂತ ಇದೆ. ಅಷ್ಟಕ್ಕೂ ಸುಮನ ನನ್ಗೆ ಯಾವ ಕೊರತೆನೂ ಮಾಡಿಲ್ಲ. ನೀನ್ ಬಂದಾಗಿದ್ದ ನೆನಮ್ದಿನ ಹಾಳಾಗೋಗಿದೆ. ನನ್ನ ಮರ್ತು ಬಿಡ್ಬೇಕು, ನನ್ನ ಬದುಕಿಂತ ದೂರ ಹೋಗ್ಬೇಕು. ಅದೆಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಸದಾನಂದ್, ನನ್ ಗಂಡ ಹೇಳಿದ ಮಾತಲ್ಲಿ ಅದೆಷ್ಟು ಸತ್ಯ ಇದೆ ಅಂತ ನನಗೆ ಈಗ ಗೊತ್ತಾಯ್ತು. ಬಹುಶಃ ಅವ್ರು ಕೊಡ್ತಿದ್ದ ಹಿಂಸೆಗಳನ್ನೆಲ್ಲ ನಾನ್ ಸಹಿಸ್ಕೊಳ್ತಿದ್ನೋ ಏನೋ, ಅದ ಈಗ ಈಗ ಸಾಧ್ಯ ಇಲ್ಲ. ನಾನೊಬ್ಬ ಎಜುಕೇಟೆಡ್ ಆಗಿ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತೆ ಹೋದ್ನಲ್ಲ,
ಎಂತ ಮೂರ್ಖ ಹೆಣ್ಣು ನಾನು. ಸದಾನಂದ್, ನಿಮ್ ವಿಷಯದಲ್ಲಿ ನನ್ನ ಡಿಸಿಷನ್ ರಾಂಗ್ ಆಗೋಯ್ತು. ನೀರಲ್ಲಿ ಮುಳುಗ್ತಿದ್ ನನ್ನ ಕೈ ಚಾಚಿ ಮೇಲಕ್ಕೆತ್ತಿದ್ರಿ, ಗಡ ಮುಟ್ಟಿಸ್ತೀರ ಅನ್ಕೊಂಡ್ರೆ ಕೆಸರು ತಳ್ಬಿಟ್ರಲ್ಲ ಸದಾನಂದ್. ಅನ್ಯಾಯ ಮಾಡಿದ್ದೆ, ನನ್ನ ಮನ್ಸಿ ಯಾರು ಕೊಂದು ಹಾಕಿದ್ರಿ? ಆಯ್ತು, ನನ್ಗಂತೂ ಬುದ್ಧಿ ಇರ್ಲಿಲ್ಲ, ನೀವಾದ ತಿಳಿಸಿ ಹೇಳ್ಬೋದಾಗಿತ್ತಲ್ಲ. ಈಗ ನೀನ್ ಮಾಡ್ತಿ ಸದ್ಯ ನನ್ನ ಮಗನಿಗೆ ಆಸಕ್ತಿ ಇಲ್ಲ ಅಂತ ಗೊತ್ತಾಯ್ತು. ಅವ್ರಿಗೆ ಮದುವೆ ಆಗೋಕ್ ಆಸಕ್ತಿ ಇಲ್ಲ ಅತ್ತೆ, ಆದ್ರೆ ಸುಮ್ನೆ ಹೀಗೆ ಸ್ನೇಹ ಇಟ್ಕೊಳ್ಳೋಕೆ ಏನೂ ಅಭ್ಯಂತರ ಇಲ್ಲ. ಅದಕ್ಕೆ ಬಲಿ ಆಗೋರ್ ಮದ್ಯಾರು? ಅವಳಿಗೂ ಬುದ್ಧಿ ಇರ್ಬೇಕಲ್ವಾ? ಸರಿ ಅತ್ತೆ, ನೀವ್ ಹೇಳೋದು. ಗಂಡಕ್ ಬುದ್ಧಿ ಇಲ್ದಿದ್ರು ಪರವಾಗಿಲ್ಲ, ಹೆಣ್ಣಿಗ್ ಮಾತ್ರ ಬುದ್ಧಿ ಇರ್ಲೇಬೇಕು. ಇದ್ ನಿಮ್ ಸಮಾಜಕ್ಕೆ ತೋಳ ಕುರಿಮರಿ ನ್ಯಾಯ. ಈಗೇನ್ ಅವಳು ಇಲ್ಲಿ ಇರ್ತಾಳೋ ಹೋಗ್ತಾಳೋ? ಇಷ್ಟೆಲ್ಲ ಆದ್ಮೇಲೆ ಹೇಗಿರ್ತಾಳೆ? ಅವಳು ಎಲ್ಲಿಗೆ ಹೋಗ್ತಾಳೆ, ಹೇಗಿರ್ತಾಳೆ? ಅದವಳ ಹಣೆ ಬರ. ಎಲ್ಲಿಗೋ ಹೊರಟಾಗಿದೆ. ನೀವು ಕರೆದ್ರಿ ಅಂತ ಬಂದೆ, ಆದ್ರೆ ಅದು ಪ್ರಪಾತಕ್ಕೆ ತಳ್ಳುತ್ತೆ ಅಂತ ನಂಗೆ ಅರಿವಾಗ್ಲೇ ಇಲ್ಲ. ನನ್ನಿಂದ ಬೇಜಾರಾಯ್ತಾ? ಎಷ್ಟು ಮುಗ್ಧವಾಗಿ ಕೇಳ್ತೀರಾ ಈ ನಟನೆ, ಮೊದಲು ನಂಗೆ ಅರ್ಥ ಆಗ್ಲೇ ಇಲ್ಲ. ವಿಲಾಸಿನಿ ಅವರೇ, ಈ ಬದುಕೇ ಒಂದ್ ನಾಟಕ, ನಾನು ನೀವು ಮಾಡೋದೆಲ್ಲ ನಟನೆನೆ. ಆದ್ರೆ ಒಳ್ಳೆ ನಟನೆ ಮಾಡೋಕ್ಕೂ ಪ್ರತಿಭೆ ಇರಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಯ ಪ್ರಜ್ಞೆ ಇರಬೇಕು. ನಟನೆಯಲ್ಲಿ ಪ್ರತಿಭೆಗಿಂತ ಹೆಚ್ಚಾಗಿ ಮೋಸ ಮಾಡೋದನ್ನ ಕಲಿ ಅಂತ ಹೇಳ್ತೀರಾ? ಅಲ್ಲರಿ, ಸಪ್ತಪದಿ ತುಳಿದು ಸಾವಿರಾರು ಜನರ ಮುಂದೆ ಮದುವೆ ಆದ ನನ್ನ ಗಂಡ ನನಗೇ ಮೋಸ ಮಾಡುವಾಗ ನಿಮಗ್ ಮೋಸ ಮಾಡಲ್ಲ ಅಂತ ಹೇಗ್ ನಂಬಿದ್ರಿ? ನನ್ ಗಂಡನ್ ಜೊತೆ ಊರೂರ್ ಸುತ್ತಾ ಇದ್ದಿದ್ ನಿಮ್ಮನ್ನ ನಮ್ಮ ಮನೆ ಕರ್ಸ್ಕೊಂಡಿದ್ದು ನಿಮ್ ಮರ್ಯಾದೆ ಉಳ್ಸಕ್ಕೋಸ್ಕರ. ಇಷ್ಟಕ್ಕೂ ಇಂಥ ಸ್ನೇಹಗಳಿಗೆ ಆಯಸ್ ಕಡಿಮೆ ವಿಲಾಸಿನಿ. ಈ ಸ್ನೇಹದಿಂದ ಹೆಚ್ಚು ಸಂತೋಷ ಪಡ್ತಾ ಇದ್ದಿದ್ ನೀವು, ನನ್ ಗಂಡ ಅಲ್ಲ. ಹೌದು, ಅವ್ರನ್ನ ನೀವ್ ಮದ್ವೆ ಆಗಿ ಅಂತ ಹೇಳಿದ್ದು ನನ್ ತಪ್ಪೆ. ನಿಮಗ್ ಗೊತ್ತಿತ್ತು ಅವರು ನನ್ನ ಮದ್ವೆ ಆಗಲ್ಲ ಅಂತ, ಅದು ನಿಮಗೂ ಗೊತ್ತಿತ್ತು, ಆದ್ರೂ ನೀವ್ ಆಸೆ ಪಟ್ರಿ, ತಪ್ಪಲ್ವಾ? ಹೌದು, ತಪ್ಪೆಲ್ಲ ನಂದೆ.
ಯಾವ ಮಾಯೆ ಮುಸುಕಿತ್ತೋ ಏನೋ, ನಾನ್ ಮಾಡ್ತಿರೋ ತಪ್ಪು ಅಂತ ನನಗೊಂದ್ಸಲನು ಅನಿಸ್ಲಿಲ್ಲ. ಆ ಮುಸುಕು ತೆಗೆದುಹಾಕಿ ಸತ್ಯ ಏನು ಅನ್ನೋದನ್ನ ನಿಮಗೆ ತಿಳಿಸ್ಬೇಕಿತ್ತು. ಮದುವೆ ಆಗಿ ಒಳ್ಳೆ ಹೆಂಡತಿ ಅಂತ ಅನ್ಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ನಿಮಗೆ ತೋರಿಸ್ಬೇಕಿತ್ತು. ನಮಗ್ ನಮ್ಮಲ್ಲಿ ವಿಶ್ವಾಸ ಇದ್ರೆ ಎಲ್ ಬೇಕಾದ್ರೂ ಜೀವಿಸಬಹುದು. ನೀವಂತೂ ವಿದ್ಯಾವಂತರು, ಕೆಲ್ಸ ಗೊತ್ತಿರೋರು, ಏನ್ ಬೇಕಾದ್ರೂ ಸಾಧಿಸಬಹುದು. ನನ್ಗೇನಾದ್ರೂ ಈ ಸ್ಥಿತಿ ಬಂದಿದ್ರೆ ನಾನೇನ್ ಮಾಡ್ಬೇಕಿತ್ತು? ಬೇಕಾದ್ರೆ ನೀವ್ ಇಲ್ಲೇ ಇರಿ, ನಂದೇನು ಅಭ್ಯಂತರ ಇಲ್ಲ. ನೀವಿಷ್ಟು ಹೇಳಿದ್ರಲ್ಲ, ತುಂಬಾ ಥ್ಯಾಂಕ್ಸ್.